ಎಸ್ ಆಯ್ ನಮಸ್ಕಾರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂತೋಷ್ ಲಾಡ್ ಫೌಂಡೇಶನ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಭಾಳ ಜನ ನನಗೆ ಕಾಲ್ ಮಾಡ್ತಾಯಿದ್ರು ಭಾಳ ಜನರಿಗೆ ಮೆಸೇಜ್ ಮಾಡ್ತಾಯಿದ್ರು ಸೊ ನನಗೆ ಆಲ್ಮೋಸ್ಟ್ ಕೆಲವೊಬ್ರಿಗೆ ಮಾತ್ರ ನಾನು ರೆಸ್ಪಾನ್ಸ್ ಕೊಡೋಕ್ಕಾಗಿದೆ ಯಾಕಂದ್ರೆ ಬಿಜಿ ಶೆಡ್ಯೂಲ್ ಇರೋ ಕಾರಣಕ್ಕೆ ದಯವಿಟ್ಟು ಕೇಳಿ ಮ್ಯಾಥ್ಸ್ ಮಾಡಿ ಮ್ಯಾಥ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಮಾಡ್ತೀನಿ ಸ್ವಲ್ಪ ಟೈಮ್ ಶೆಡ್ಯೂಲ್ ಆದ ಕಾರಣಕ್ಕೆ ಸ್ವಲ್ಪ ಬೇರೆ ಬೇರೆ ಥರ ಸ್ಟ್ರಾಟಜಿ ಆಗ್ತಾಯಿದೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಎಂಟ್ರಿ ಕೊಡ್ತೀನಿ ಓಕೆನಾ ಎಲ್ಲದೂ ಮಾಡೋಣ ಎಲ್ಲದು ಮಾಡೋಣ ಡೋಂಟ್ ವರಿ ಡೋಂಟ್ ವರಿ ಸ್ವಲ್ಪ ಕೇಳಿ ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ಮಂತ್ ಮತ್ತು ಜನವರಿ ಮಂತಲ್ಲಿ ಏನೇನು ಇಂಪಾರ್ಟೆನ್ಸ್ ಇದ್ದಾವೆ ಅವೆಲ್ಲದೂ ಕೂಡ ನಾನು ಪಿ ಡಿ ಎಫ್ ಫಾರ್ಮೆಟ್ ಒಳಗೆ ತಂದಿದ್ದೀನಿ ಇವತ್ತು ಯಾಕಂದರೆ ಆ ಪಿ ಡಿ ಎಫ್ ಫಾರ್ಮೆಟ್ ನಿಮಗೆ ಕಳಿಸಿಬಿಟ್ರೆ ನೀವು ಎಲ್ಲ ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ಆರಾಮಾಗಿ ಓದ್ತೀರಿ ಡ್ರೀಮ್ ಸೆಟ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪಿಗೆ ಜಾಯ್ನ್ ಆಗಿ ಇವತ್ತಿನ ಎಲ್ಲ ನಿಮಗೆ ಪಿ ಡಿ ಎಫ್ ಲಿಂಕನ್ನು ಕಳಿಸ್ತೀನಿ ಸ್ವಲ್ಪ ಹೇಳಿ ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕು ಸೊ ಕರೆಂಟ್ ಅಫೇರ್ಸಲ್ಲಿ ಜಿ ಕೆ ಯಾವ ಥರ ಕ್ರ್ಯಾಕ್ ಮಾಡಬೇಕಂತ ನಾನು ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ದೆ ಇವತ್ತಿನ ಕ್ಲಾಸ್ ಕೇಳಿ ನೀಟಾಗಿ ನಾನು ಪಿ ಡಿ ಎಫಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡ್ಕೊಂತ ಹೋಗ್ತೀನಿ ಆರಾಮಾಗಿ ಕೇಳಿ ನೋಡಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತಾರು ಹುಲಿಗಳ ಸಾವು ದಶಕದಲ್ಲೇ ಹೆಚ್ಚು ಅಂತ ಅಂದರೆ ಲಾಸ್ಟು ಹತ್ತು ವರ್ಷಗಳಲ್ಲಿ ಲಾಸ್ಟು ಹತ್ತು ವರ್ಷಗಳಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅತಿ ಹೆಚ್ಚು ಹುಲಿಗಳ ಸಾವಾಗಿದ್ದಾವೆ ಅವೆಷ್ಟಂತಂದರೆ ನೂರ ಇಪ್ಪತ್ತಾರು ಹುಲಿಗಳು ಸಾವಾಗಿದ್ದಾವೆ ಹಾಗಾದರೆ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾವುಗಳಾಗಿದ್ದಾವೆ ಅಲ್ವಾ ಆಮೇಲೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಹುಲಿ ವರದಿ ಏನಾಗಿದೆ ಅದೆಲ್ಲದೂ ಕೂಡ ನೀಟಾಗಿ ಕೇಳ್ಕೊಂತ ಹೋಗಿ ನಾನು ಬರ್ಕಂತ ಹೋಗ್ತೀನಿ ಇಲ್ಲಿ ಕೇಳಿ ಇವಾಗ ಕೇಳಿ ಭಾರತ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅದಕ್ಕೆ ನಾವು ಎನ್ ಟಿ ಸಿ ಎ ಅಂತ ಕರಿತೀವಿ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಪ್ರಕಾರ ಭಾರತದಲ್ಲಿ ನೂರ ಇಪ್ಪತ್ತಾರು ಹುಲಿಗಳು ಸಾವನ್ನಪ್ಪಿವೆ ಎಂದು ವರದಿ ಹೇಳಿದೆ ಯಾವ ವರದಿ ಹೇಳಿದೆ ಅಂತ ಕ್ವಶನ್ ಕೇಳ್ತಾರೆ ನಿಮಗೆ ಅದೇ ಒಂದು ಎನ್ ಟಿ ಎಸ್ ಎ ವರದಿ ಹೇಳಿದೆ ಓಕೆನಾ ಎನ್ ಟಿ ಎಸ್ ಎ ವರದಿ ನಿಮಗೆ ಹೇಳಿದೆ ಎನ್ ಟಿ ಎಸ್ ಎನ್ ಟಿ ಎಸ್ ಎನ್ ಟಿ ಸಿ ಎ ಓಕೆನಾ ಎನ್ ಟಿ ಸಿ ಎ ಅಂದರೆ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಅಂತ ಅದು ಕನ್ನಡದಲ್ಲಿ ಏನಂತ ಕೇಳ್ತಾರೆ ಭಾರತ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದರ ವರದಿ ಪ್ರಕಾರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕಳೆದ ಹತ್ತು ವರ್ಷಗಳಿಗಿಂತ ನೂರ ಇಪ್ಪತ್ತಾರು ಹುಲಿಗಳು ಸಾವನ್ನಪ್ಪಿದಿವೆ ಅಂತ ಎನ್ ಟಿ ಸಿ ಎ ವರದಿ ಹೇಳುತ್ತೆ ಸ್ವಲ್ಪ ಕೇಳಿ ಇದು ಈ ದಶಕದಲ್ಲಿಯೇ ಅತಿ ಹೆಚ್ಚು ಸಾವನ್ನು ಹೊಂದಿರತಕ್ಕಂಥ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಹೊಂದಿದೆ ಅಂತ ಎನ್ ಟಿ ಸಿ ಎ ನಮಗೆ ಆಲ್ರೆಡಿ ಹೇಳಿದೆ ಅಂತ ನಾನು ಆ ಮೇಲೆ ಸ್ಲೈಡಲ್ಲಿ ಹೇಳಿದ್ದೀನಿ ಇವಾಗ ಸ್ವಲ್ಪ ಕೇಳಿ ಪ್ರಮುಖ ಅಂಶಗಳು ನಿಮ್ಗೆ ಏನೇನು ಎಕ್ಸಾಂಪಲ್ ಕೇಳಿಕೊಂಡು ಹೋಗ್ತೇನೆ ಪ್ರಮುಖ ಅಂಶಗಳೆಂದು ಸ್ವಲ್ಪ ಕೇಳಿಲಿ ಮಧ್ಯ ಪ್ರದೇಶದಲ್ಲಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಸಾವನ್ನಪ್ಪಿದ ಹುಲಿ ತೀರಾ ಇತ್ತೀಚಿನದಾಗಿದೆ ಇದರ ಅರ್ಥ ಇಷ್ಟೇ ರೀಸೆಂಟ್ ಆಗಿ ಹುಲಿ ಯಾವ ರಾಜ್ಯದಲ್ಲಿ ಸತ್ತಿದೆ ಅಂತ ಕ್ವಶನ್ ಕೇಳ್ತಾರೆ ಓಕೆನಾ ರೀಸೆಂಟ್ ಆಗಿ ಹುಲಿ ಯಾವ ರಾಜ್ಯದಲ್ಲಿ ಸಾವನ್ನಪ್ಪಿದೆ ಅಂತ ಕೇಳಿದ್ರೆ ನೀವೇನಾಗಬೇಕು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಇತ್ತೀಚೆಗೆ ಒಂದು ಹುಲಿ ಸತ್ತಿದೆ ಓಕೆನಾ ಎಸ್ ನೆಕ್ಸ್ಟ್ ಕೇಳಿವ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎನ್ ಟಿ ಸಿ ಎ ಓಕೆ ಎನ್ ಟಿ ಸಿ ಎ ಪ್ರಕಾರ ಮಧ್ಯಪ್ರದೇಶದಲ್ಲಿ ಗರಿಷ್ಠ ಹುಲಿಗಳು ಸಾವನ್ನು ಕಂಡಿದವೆ ನೋಡಿ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ದಶಕದಲ್ಲಿಯೇ ಮಧ್ಯ ಪ್ರದೇಶದಲ್ಲಿ ಟೋಟಲ್ ಏನು ನೂರ ಇಪ್ಪತ್ತಾರು ಹುಲಿಗಳು ಸಾವನ್ನಪ್ಪಿದಾವಲ್ವಾ ಅದರಲ್ಲಿ ಮಧ್ಯಪ್ರದೇಶದಲ್ಲಿನೇ ಅತಿ ಹೆಚ್ಚು ಸಾವನ್ನು ಕಂಡಿದ್ದಾವೆ ಈ ಕ್ವಶನ್ ಕೇಳ್ತೇನೆ ಕಳೆದ ದಶಕದಲ್ಲಿ ಅತಿ ಹೆಚ್ಚು ಸಾವನ್ನಪ್ಪಿರ್ತಕ್ಕಂಥ ಹುಲಿಗಳು ಯಾವ ರಾಜ್ಯದಲ್ಲಿ ಸಾವನ್ನಪ್ಪಿದಿವೆ ಅಂತ ಕೇಳಿ ನೀವೇನು ಅನ್ಬೇಕು ಮಧ್ಯ ಪ್ರದೇಶದಲ್ಲಿ ಅದೆಷ್ಟು ಒಂದು ಕೇಳಿದರೆ ಅದೆಷ್ಟೊಂದು ಕೇಳಿದ್ರೆ ಹಾಕ್ಬೇಕು ಕೇಳಿ ಓಕೆ ನಲ್ವತ್ನಾಲ್ಕು ಹುಲಿಗಳು ಸಾವನ್ನಪ್ಪಿದ್ದಾವೆ ಅಂತ ಹೇಳ್ಬೇಕು ಸರಿನಾ ನಂತರ ಮಧ್ಯಪ್ರದೇಶ ಆದಮೇಲೆ ಯಾವತ್ತು ಬರ್ತೇವೆ ನಮಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಇಪ್ಪತ್ತಾರು ಆಗಿದ್ದಾವೆ ನೆಕ್ಸ್ಟ್ ಬರದೆ ಕರ್ನಾಟಕ ನೋಡಿ ಕರ್ನಾಟಕ ಅಂತ ಪಾಯಿಂಟ್ ಎಲ್ಲಿರುತ್ತೆ ಅದನ್ನು ತುಂಬ ಇಂಪಾರ್ಟೆಂಟ್ ಅಂತ ಸ್ಟಾರ್ ಮಾರ್ಕ್ ಹಾಕಿರ್ಬೇಕು ನೀವು ನೋಡಿ ಲಾಸ್ಟ್ ದಶಕದಲ್ಲಿಯೇ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಎದರಲ್ಲಿ ಹುಲಿ ಸಾವುಗಳ ಸಂರಕ್ಷಣದಲ್ಲಿ ಸರಿನಾ ನೆಕ್ಸ್ಟ್ ಇವಾಗ ಸರ್ ನಲ್ವತ್ನಾಲ್ಕು ಇಪ್ಪತ್ತಾರು ಹದಿನಾಲ್ಕು ಸೇರಿಸ್ಬಿಟ್ರೆ ನೂರ ಇಪ್ಪತ್ತಾರು ಆಗಲ್ಲಲ್ಲ ಸರ್ ಎಸ್ ಆಗಲ್ಲ ಬೇರೆ ಬೇರೆ ಕಾರಣಗಳಿಂದ ಕೂಡ ಸತ್ತಿದ್ದಾವೆ ಅವು ಯಾವ ಕಾರಣಗಳೆಂದರೆ ನೋಡಿಲಿ ಒಟ್ಟು ನೂರ ಇಪ್ಪತ್ತಾರು ಹುಲಿಗಳಲ್ಲಿ ಓಕೆನಾ ಒಟ್ಟು ನೂರ ಇಪ್ಪತ್ತಾರು ಹುಲಿಗಳಲ್ಲಿ ಒಟ್ಟು ನೂರ ಇಪ್ಪತ್ತಾರು ಹುಲಿಗಳಲ್ಲಿ ಅರುವತ್ತು ಹುಲಿಗಳು ಕಳ್ಳಸಾಗಣೆಗಿಂತ ಅಪಘಾತ ಮಾನವ ಪ್ರಾಣಿ ಸಂಘರ್ಷಗಳಿಂದ ಸಾವನ್ನಪ್ಪಿವೆ ಎಂದು ಪ್ರಾಧಿಕಾರ ತಿಳಿಸಿದೆ ಓಕೆ ಯಾವ ಪ್ರಾಧಿಕಾರ ಎನ್ ಟಿ ಸಿ ಎ ಪ್ರಾಧಿಕಾರ ಸರಿನಾ ಎನ್ ಟಿ ಸಿ ಎ ಪ್ರಾಧಿಕಾರ ಎನ್ ಟಿ ಸಿ ಎ ಅಂದರೆ ಅಂತ ಹೇಳಿನಿ ನ್ಯಾಷನಲ್ ಕನ್ಜರ್ವೇಷನ್ ಅಥಾರಿಟಿ ಅಂತ ಹೇಳಿದ್ದೀನಿ ಅದೆಲ್ಲದೂ ಕೂಡ ನೀವು ನೆನಪಿಟ್ಟಿರ್ಬೇಕು ಓಕೆನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ನೂರ ಇಪ್ಪತ್ತಾರು ಹುಲಿಗಳು ಸತ್ತಿದ್ದಾವೆ ಅದರಲ್ಲಿ ಮೊದಲ ಸ್ಥಾನ ಮಧ್ಯಪ್ರದೇಶ ಆಗಿದೆ ಎರಡನೇ ಸ್ಥಾನ ಮಹಾರಾಷ್ಟ್ರ ಆಗಿದೆ ಮೂರನೇ ಸ್ಥಾನ ಕರ್ನಾಟಕ ಆಗಿದೆ ಕ್ಲಿಯರ್ ಪ್ರತಿಯೊಂದು ಮೈಂಡಲ್ಲಿ ಹೋಗ್ಬೇಕು ನಿಮಗೆ ನಾನು ಹೇಳೋ ಎಲ್ಲವೂ ಕೂಡ ಮೈಂಡಲ್ಲೇ ಹೋಗ್ತಾ ಇರಬೇಕು ನಾನು ಎಲ್ಲ ಇದೆಲ್ಲ ಪಿ ಡಿ ಎಫ್ ಫಿಲ್ಮ್ ಟೆಲಿಗ್ರಾಮ್ ಗುರುಪಿಗೆ ಕಳಿಸ್ತೀನಿ ಡೋಂಟ್ ವರಿ ನೆಕ್ಸ್ಟ್ ಇವಾಗ ಹುಲಿಗಳನ್ನು ಐ ಯು ಸಿ ಎನ್ ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ಓಕೆನಾ ಎಂಡ್ ಓಕೆನಾ ಅಳಿವಿನಂಚಿನಲ್ಲಿರುವ ಅಂದ್ರೆ ಎಂಡೆಂಜೆ ಕೊನೆಯ ಹಂತದಲ್ಲಿ ಇದಾವೆ ಇವಾಗ ಅಂದ್ರೆ ಹುಲಿಗಳ ಜಾತ್ರೆ ನಶಿಸಿ ಹೋಗುವಂತ ಹಂತದಲ್ಲಿ ಇವಾಗ ಯಾಕಂದ್ರೆ ಅಷ್ಟು ಹುಲಿಗಳು ಸಾಯ್ತಾ ಇದಾವೆ ಜಸ್ಟ್ ತಿಂಕ್ ಮಾಡಿ ಲಾಸ್ಟ್ ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತಾರು ಹುಲಿಗಳು ಸತ್ತಿದವಂದ್ರೆ ಅದಕ್ಕೋಸ್ಕರ ಅದನ್ನ ನಾವು ಅಳಿವಿನಂಚಿನಲ್ಲಿರುವ ಅಂತ ಬರೆದು ಓಕೆನಾ ಎಂಜರ್ಡ್ ಎಂಡೇಂಜರ್ಡ್ ಡೇಂಜರ್ಡ್ ಸ್ಪಿಸೀಸ್ ಅಂತ ಅದಕ್ಕೆ ಐ ವಿ ಎನ್ ಪಟ್ಟಿದ ಪ್ರಕಾರ ಓಕೆನಾ ನೆಕ್ಸ್ಟ್ ಕೇಳಿ ಇವಾಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತೀನಿ ನಿಮಗೆ ಸೊ ನೀವೆಲ್ಲ ಹೇಳಿದ್ರಿ ಇವಾಗ ಏನ್ ಹೇಳಿದ್ರಪ್ಪ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರಕಾರ ಹುಲಿಗಳು ಇಷ್ಟು ಸತ್ತಿದ್ದಾವೆ ಇಷ್ಟು ಸತ್ತಿಲ್ಲ ಯಾವ ರಾಜ್ಯದಲ್ಲಿ ಜಾಸ್ತಿ ಸತ್ತಿದ್ದಾವೆ ಯಾವ ರಾಜ್ಯದಲ್ಲಿ ಜಾಸ್ತಿ ಸತ್ತಿಲ್ಲ ಅಂತ ನಿಮ್ಗೆಲ್ಲ ಗೊತ್ತಾಯ್ತು ಇವಾಗ ಬಟ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮೇಲೆ ಒಂದು ಕ್ವಶನ್ಸ್ ಕೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಇದು ಜಿ ಕೆ ಕ್ವಶನ್ ಅದು ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ ಆದ್ರೆ ಇದು ನಿಮಗೆ ಜಿ ಕೆ ಕ್ವಶನ್ ಸೊ ಜಿ ಕೆ ಕ್ವಶನ್ ಏನು ಕೇಳ್ತೇನೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕ್ವಶನ್ ಕೇಳ್ತೇನೆ ಯಾವಾಗ ಅಂದರೆ ಎರಡು ಸಾವಿರದ ಐದರಲ್ಲಿ ಸ್ಥಾಪನ ಆಗಿದೆ ಫ್ರೆಂಡ್ಸ್ ಎರಡು ಸಾವಿರದ ಐದರಲ್ಲಿ ನಿಮಗೆ ಸ್ಥಾಪನ ಆಗಿದೆ ಓಕೆನಾ ಏನಾಗಿದೆ ಸ್ಥಾಪನ ಆಗಿದೆ ಓಕೆ ಓಕೆ ನೆಕ್ಸ್ಟ್ ಹೇಳಿ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆನಾ ಇದು ಒಂದು ಶಾಸನಬದ್ಧ ಸಂಸ್ಥೆನಾ ಅಂತ ಕೇಳ್ತಾರೆ ನೀವೇನು ಹೇಳ್ಬೇಕು ಹೇಳಿ ಶಾಸನಬದ್ಧ ಸಂಸ್ಥೆ ಓಕೆನಾ ಇದು ಇಂಪಾರ್ಟೆಂಟ್ ನಿಮಗೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಯಾವ ಸಂಸ್ಥೆ ಆಗಿದೆ ಆಪ್ಷನ್ ಎ ಸಂವಿಧಾನಕ ಸಂಸ್ಥೆ ಆಪ್ಷನ್ ಬಿ ಶಾಸನಬದ್ಧ ಸಂಸ್ಥೆ ಆಪ್ಷನ್ ಸಿ ಮೇಲಿನ ಒಂದು ಮತ್ತು ಎರಡು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೇಳ್ತೇನೆ ಅವ್ರು ನೀವೇನು ಅನ್ಬೇಕು ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದೆ ಅಂತ ನೀವ್ ಹೇಳ್ಬೇಕು ಸರಿನಾ ನೆಕ್ಸ್ಟ್ ಹೇಳಿ ಇವಾಗ ಈ ಪ್ರಾಧಿಕಾರವು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ನೋಡಿ ಕೇಂದ್ರ ಪರಿಸರ ಕೇಂದ್ರ ಪರಿಸರ ರಾಜ್ಯ ಅಲ್ಲ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಈ ಪ್ರಾಧಿಕಾರವು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಇದೆ ಓಕೆನಾ ಎನ್ ಟಿ ಸಿ ಎ ವರದಿ ಪ್ರಕಾರ ಲಾಸ್ಟ್ ಒಂದು ದಶಕದಲ್ಲಿ ನೂರ ಇಪ್ಪತ್ತಾರು ಹುಲಿಗಳ ಅದರಲ್ಲಿ ಮೊದಲ ಸ್ಥಾನ ಮಧ್ಯಪ್ರದೇಶ ಹೊಂದಿದೆ ಎರಡನೇ ಸ್ಥಾನ ಮಹಾರಾಷ್ಟ್ರ ಒಂದಿದೆ ಮೂರನೇ ಸ್ಥಾನ ಕರ್ನಾಟಕ ಒಂದಿದೆ ಅದು ಯಾವಾಗ ಸ್ಥಾಪನ ಆಗಿದೆ ಅಂದ್ರೆ ನಮ್ಗೆ ಎರಡ್ ಸಾವಿರದ ಐದರಲ್ಲಿ ಸ್ಥಾಪನ ಆಗಿದೆ ಅದು ಯಾವ ಸಂಸ್ಥೆ ಅಂತ ಕೇಳಿದ್ರೆ ಶಾಸನಬದ್ಧ ಸಂಸ್ಥೆ ಆಗಿದೆ ಅಂತ ನೀವು ಇವಾಗ ಆಲ್ರೆಡಿ ಪರ್ಫೆಕ್ಟ್ ಆದ್ರಿ ನೆಕ್ಸ್ಟ್ ಕೇಳಿ ಇವಾಗ ಇದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಓಕೆನಾ ಇದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗ ಲಾಸ್ಟ್ ಟೈಮ್ ತರ ಟ್ರೆಂಡಿ ಇಲ್ಲ ಒಂದು ಎರಡು ಸಾವಿರ ಹದಿನೇಳು ಎರಡು ಸಾವಿರ ಹದಿನೆಂಟರ ಥರ ನಿಮಗೆ ಮೇಲೆ ಮೇಲೆ ಒನ್ಲೈನ್ ತರ ಕ್ವಶನ್ಸ್ ಕೇಳ್ತಿಲ್ಲ ಈಗ ಡೆಪ್ ಕೇಳ್ತಾ ಇದ್ದೀನಿ ನೀವೆಲ್ಲ ಪಿ ಸಿ ಪಿ ಎಸ್ ಐ ಕೆ ಎಸ್ ಓದ್ತಾ ಇದ್ದೀರಾ ಸ್ವಲ್ಪ ಡೆಪ್ ಓದ್ಕೋಬೇಕು ಪಿ ಸಿ ಹುಡುಗರಿಗೆ ಮತ್ತೆ ಪಿ ಎಸ್ ಐ ಹುಡುಗರಿಗೆ ಏನು ಡಿಫ್ರೆನ್ಸ್ ಇಲ್ಲ ಜಿ ಕೆ ಪೇಪರಲ್ಲಿ ಓಕೆನಾ ಸೆಕೆಂಡ್ ಪೇಪರ್ ಪಿ ಎಸ್ ಇಲ್ಲಿ ಫಸ್ಟ್ ಪೇಪರ್ ಏನಾದ್ರು ಬಿಟ್ರೆ ಜಿ ಕೆ ಪೇಪರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಪಿ ಸಿ ಅಂಡ್ ಪಿ ಎಸ್ ಐ ಪೇಪರ್ ಈಕ್ವಲ್ ಆಗಿರ್ತವೆ ಅದಕ್ಕೋಸ್ಕರ ಪಿ ಸಿ ಯಿಂದ ಸಪ್ರೇಟ್ ಓದ್ಕೋಬೇಡಿ ಪಿ ಎಸ್ ಐ ಸಪ್ರೇಟ್ ಓದ್ಕೊಳ್ಳಿ ನೀವು ಪಿ ಎಸ್ ಸಿ ಓದಂಗಿದ್ರೆ ನೀವು ಪಿ ಎಸ್ ಐ ಓದ್ಬೇಕು ಸೊ ನೀವು ಪಿ ಎಸ್ ಐ ಓದೋರಾಗಿದ್ರೆ ಆಗಿದ್ರೆ ಕೆ ಎಸ್ ಸಿಲೆಬಸ್ ಓದ್ಬೇಕು ಯಾಕಂದ್ರಿಗೆ ಡೆಪ್ತ್ ಕೇಳ್ತಾ ಇದ್ದೀನಿ ನೋಡಿ ಕೇಳಿದಂಗೆ ಕ್ವಶನ್ಸ್ ಎಷ್ಟರೆ ಕೇಳ್ತಾನೆ ಕೇಳಿದಿರೋ ಕ್ವಶನ್ಸ್ ಎಷ್ಟರೆ ಕೇಳ್ತಾನೆ ಅಲ್ವಾ ನೋ ಕೇಳೋದಿಲ್ಲ ಇಲ್ಲಿ ಡಿಗ್ರಿ ಎಕ್ಸಾಮ್ ಅಲ್ಲ ಇದು ಓಕೆನಾ ಇದು ಕಾಂಪಿಟೇಟಿವ್ ಎಕ್ಸಾಮ್ ಯು ಹ್ಯಾವ್ ಟು ಕಾಂಪಿಟೇಟಿವ್ ವಿತ್ ಕಾಂಪಿಟೇಟರ್ಸ್ ದಿಸ್ ಈಸ್ ಇಂಪಾರ್ಟೆಂಟ್ ಯು ಹವ್ ಟು ಕಾಂಪಿಟೇಟಿವ್ ವಿತ್ ಕಾಂಪಿಟೇಟರ್ಸ್ ಓಕೆನಾ ಸ್ವಲ್ಪ ಕೇಳಿ ಇವಾಗ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಪ್ರಾಧಿಕಾರವು ಪ್ರಾಯೋಜಿತ ಮಾನದಂಡಗಳನ್ನು ಮಾರ್ಗಸೂಚಿಗಳನ್ನು ರೂಪಿಸುತ್ತದೆ ಈ ಪ್ರಾಧಿಕಾರ ಇದೆಯಲ್ಲ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಪ್ರಾಧಿಕಾರವು ಪ್ರಾಯೋಜಿತ ಮಾನದಂಡಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುತ್ತಿದೆ ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಓಕೆನಾ ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ನಾನು ಯಾವ ಇಂಪಾರ್ಟೆಂಟ್ ಹೇಳ್ತೀನಿ ಅದೆಲ್ಲ ಸ್ಟಾರ್ ಮಾರ್ಕ್ ಕಳೀನಿ ಇವಾಗ ನೆಕ್ಸ್ಟ್ ಕೇಳಿ ಇವಾಗ ಸೊ ಇದ್ರ ಬಗ್ಗೆ ಲಾಸ್ಟ್ ವಾರ್ಷಿಕ ವರದಿ ಏನು ಕೊಡ್ತಿದೆ ನಿಮಗೆ ಅಂದ್ರೆ ಫಸ್ಟ್ ಕೇಳಿ ಇದು ಕೂಡ ನಿಮಗೆ ಜಿ ಕೆ ಕ್ವಶನ್ಸ್ ಓಕೆನಾ ಹಾಗಾದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣಗಳು ನಮ್ಮಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ಕ್ವಶನ್ ಕೇಳ್ತೇನೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಇದು ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಅದೇ ಥರ ಭದ್ರಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ನಾಗರಹೊಳೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಬಿಳಿಗಿರಿ ರಂಗನತಿಟ್ಟು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣ ಸೊ ನಿಮಗೆಲ್ಲ ಕೊಡ್ತೇನೆ ಇವಾಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣಗಳು ಎಲ್ಲಿವೆ ಅಂತ ಕ್ವಶನ್ ಕೊಟ್ಟು ಆಪ್ಷನ್ ಕೊಡ್ತೇನೆ ಆಪ್ಷನ್ ಎ ಬಂಡೀಪುರ ಆಪ್ಷನ್ ಬಿ ಭದ್ರಾ ಆಪ್ಷನ್ ಸಿ ನಾಗರಹೊಳೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೊಡ್ತಾನೆ ನಿಮ್ಗೆ ಏನಾದರೂ ಐದ್ರ ಬಗ್ಗೆ ಏನಾದರೂ ನಾಲೆಜ್ ಇತ್ತಪ್ಪ ಅಂತಂದ್ರೆ ನೀವು ಆಪ್ಷನ್ಸ್ ಡಿ ಹಾಕ್ತೀರಾ ಅಂದರೆ ಮೇಲಿನ ಎಲ್ಲವೂ ಅಂತ ಹಾಕ್ತೀರಾ ದಿಸ್ ಈಸ್ ದಿ ಇಂಪಾರ್ಟೆಂಟು ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಕರ್ನಾಟಕದ ಐದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣಗಳು ಎಲ್ಲಿದ್ದಾವಂದ್ರೆ ಬಂಡೀಪುರ ಭದ್ರಾ ಅಂಶಿ ಮತ್ತು ದಾಂಡೇಲಿ ಅಥವಾ ಅಂಶಿ ದಾಂಡಿಯಲ್ಲಿ ಅಂತ ಕರೆದಿರ ಬೇರೆ ಬೇರೆ ಹೋಗ್ಬೇಡ ಅಂಶಿ ಮತ್ತು ದಾಂಡಿಯಲ್ಲಿ ಅಂದ್ರೆ ಬೇರೆ ಬೇರೆ ಆಗ್ತವೆ ನೆಕ್ಸ್ಟ್ ನಾಗರ ಹೊಳೆ ನೆಕ್ಸ್ಟ್ ಯಾವುದೇ ಬಿಳಿಗಿರಿ ರಂಗನ ತಿಟ್ಟು ಬೆಟ್ಟು ಓಕೆನಾ ದಿಸ್ ಇಸ್ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಎರಡಿಗೆ ಹೋಗೋಣ ಹಾ ಸೊ ರಾಜ್ಯವರ ಹುಲಿ ಜನಸಂಖ್ಯೆ ಪ್ರಮಾಣ ನೋಡಿ ರಾಜ್ಯವರ ಹುಲಿ ಜನಸಂಖ್ಯೆ ಪ್ರಮಾಣ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ನೋಡಿ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತಲ್ಲ ಎರಡು ಸಾವಿರ ಹದಿನೆಂಟು ಮತ್ತು ಎರಡು ಸಾವಿರ ಹತ್ತೊಂಬತ್ತರ ವರದಿ ಪ್ರಕರಣ ಹಾಕಿರೋದಿಲ್ಲಿ ಓಕೆನಾ ಲಾಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇವೆಲ್ಲ ನಮಗೆ ಪಾಯಿಂಟ್ಸ್ಗಳು ಬಂದಿದ್ದಾವೆ ಅವೆಲ್ಲ ಪಾಯಿಂಟ್ಸ್ಗಳನ್ನು ಹಾಕ್ತೀನಿ ಯಾಕಂದ್ರೆ ನಿಮಗೆ ಜನಸಂಖ್ಯೆ ಕೇಳಿಬಿಟ್ಟರೆ ನಿಮಗೆ ಎರಡು ಸಾವಿರ ಇಪ್ಪತ್ತೊಂದರ ಜನಸಂಖ್ಯೆ ಇನ್ನೂ ಮಾಡಿಲ್ಲ ನೀವು ಆ ವರದಿ ಪ್ರಕರಣ ಹಾಕ್ಬೇಕಾಗಿರುತ್ತೆ ಆ ವರದಿ ಪ್ರಕರಣ ನೀವು ಆನ್ಸರ್ ಮಾಡ್ಬೇಕಾಗಿರುತ್ತೆ ಕೇಳಿ ಇವಾಗ ಕೇಳಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಮಧ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿದ್ದಾವೆ ಎಷ್ಟಿದ್ದಾವೆ ಐದುನೂರ ಇಪ್ಪತ್ತಾರು ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಐದುನೂರ ಇದಾವೆ ನೆಕ್ಸ್ಟ್ ಉತ್ತರಾಖಂಡದಲ್ಲಿ ಎಷ್ಟಿದ್ದಾವೆ ನಾಲ್ಕುನೂರ ನಲ್ವತ್ತೆರಡು ಇದ್ದಾವೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಎಷ್ಟಿದ್ದಾವೆ ಮುನ್ನೂರ ಹನ್ನೆರಡು ಇದಾವೆ ನೆಕ್ಸ್ಟ್ ತಮಿಳುನಾಡಿನೆಷ್ಟಿದ್ದಾವೆ ಎರಡು ನೂರ ಇಪ್ಪತ್ತೊಂಬತ್ತು ಇದಾವೆ ನಿಮಗಿವಾಗ ಕೆ ಎಸ್ ಎಲ್ ಏನ್ ಕ್ವೇಶನ್ಸ್ ಕೇಳ್ತೇನೆ ಪಿ ಸಿ ಎಲ್ ಏನ್ ಕ್ವಶನ್ಸ್ ಕೇಳ್ತೇನೆ ಪಿ ಎಸ್ ಎಲ್ ಏನ್ ಕ್ವಶನ್ಸ್ ಕೇಳ್ತೇನೆ ಅಂತ ನೀಟಾಗಿ ಹೇಳ್ತೀನಿ ಕೇಳಿ ಈಗ ಪಿ ಸಿ ಎಕ್ಷನ್ ಓಕೆನಾ ಈಗ ಪಿ ಸಿ ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಕೇಳಿದ್ರೆ ನಿಮಗೆ ಮಧ್ಯಪ್ರದೇಶ ಅಂತ ಆಗ್ಬೇಕು ಓಕೆನಾ ಇದು ಪಿ ಸಿ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇವಾಗ ಇಡೀ ರಾಜ್ಯವರ ಹುಲಿ ಜನಸಂಖ್ಯೆ ಪ್ರಮಾಣ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಅತಿ ಕಡಿಮೆ ಕೇಳ್ತಾನೆ ಈಗ ಆಪ್ಷನ್ ಎ ಆಪ್ಷನ್ ಎ ಮಧ್ಯಪ್ರದೇಶ ಕೊಡ್ತಾನೆ ಆಪ್ಷನ್ ಬಿ ಕರ್ನಾಟಕ ಕೊಡ್ತಾನೆ ಆಪ್ಷನ್ ಸಿ ಉತ್ತರಾಖಂಡ ಕೊಡ್ತಾನೆ ಆಪ್ಷನ್ ಡಿ ಮಹಾರಾಷ್ಟ್ರ ಕೊಡ್ತಾನೆ ಅವಾಗ ನೀವು ಇವು ನಾಲ್ಕುಗಳಲ್ಲಿ ಯಾವುದು ಅತಿ ಕಡಿಮೆ ಅತಿ ಕಡಿಮೆ ಹುಲಿ ಸಮ ಅತಿ ಕಡಿಮೆ ಹುಲಿಗಳಿದಾವೆ ಅಂತ ಕೇಳಿದ್ರೆ ನೀವು ಮಹಾರಾಷ್ಟ್ರ ಅಂತ ಹಾಕ್ತೀರಾ ಇದು ಪಿ ಎಸ್ ಐ ಕ್ವಶನ್ ನೆಕ್ಸ್ಟ್ ಕೆ ಎಸ್ ಕ್ವಶನ್ ಹೆಂಗ್ ಕೊಡ್ತಾನಪ್ಪ ಸ್ಟೇಟ್ಮೆಂಟ್ ವೈಸ್ ಕೊಡ್ತಾನೆ ಕೆ ಎಸ್ ಕ್ವಶನ್ ಸ್ಟೇಟ್ಮೆಂಟ್ ವೈಸ್ ಹೆಂಗ್ ಕೊಡ್ತಾನೆ ಅಂತಂದ್ರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಈ ಕೆಳಗಿನ ಹಂತಗಳಲ್ಲಿ ಏರಿಗೆ ಕ್ರಮದಲ್ಲಿ ಬರೆಯರಿ ಓಕೆನಾ ಇಳಿಗೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಕೆಳಗಡೆ ಕೊಟ್ಕೊತ ಹೋಗ್ತಾನೆ ಎ ಬಿ ಸಿ ಡಿ ಆಮೇಲೆ ಡಿ ಇ ಇ ಸಿ ಎಫ್ ಈ ಥರ ಕೊಟ್ಕಂತ ಹೋಗ್ತಾನೆ ಇವಾಗ ಕೇಳಿ ಒಂದು ಮಧ್ಯಪ್ರದೇಶ ಕೊಟ್ಟಿರ್ತಾನೆ ಸೆಕೆಂಡ್ ಒಂದು ಕರ್ನಾಟಕ ಕೊಟ್ಟಿರ್ತಾನೆ ತರ್ಡ್ ಒಂದು ಉತ್ತರಖಂಡ ಕೊಟ್ಟಿರ್ತಾನೆ ಫೋರ್ತ್ ಒಂದು ಮಹಾರಾಷ್ಟ್ರ ಕೊಡ್ತಾನೆ ಫಿಫ್ತ್ ಒಂದು ತಮಿಳುನಾಡು ಕೊಡ್ತಾನೆ ಸರಿನಾ ಫಿಫ್ತ್ ಒಂದು ತಮಿಳುನಾಡನ್ನ ಕೊಡ್ತೇನೆ ಅವ ನೀವು ಆಪ್ಷನ್ಸ್ ಎ ಒನ್ ಟೂ ತ್ರೀ ಫೋರ್ ಫೈವ್ ಇದು ಏರಿಕೆ ಕ್ರಮ ಓಕೆನಾ ಆಪ್ಷನ್ ಎ ಒನ್ ಟೂ ತ್ರೀ ಫೋರ್ ಫೈವ್ ಇದು ಏರಿಗೆ ಕ್ರಮ ಒನ್ ಒನ್ ಟು ತ್ರೀ ಫೋರ್ ಫೈವ್ ಅದು ಏರಿಕೆ ಕ್ರಮ ಆಗುತ್ತೆ ಅಥವಾ ಇಳಿಗೆ ಕ್ರಮ ಕೇಳಿದ್ರೆ ತಮಿಳುನಾಡು ಫಸ್ಟ್ ಬರುತ್ತೆ ಇರ್ಲಿ ಸರ್ ನೋ ಪ್ರಾಬ್ಲಮ್ ಸ್ವಲ್ಪ ಕೇಳಿ ಏರಿಕೆ ಕ್ರಮ ಅಂತಂದ್ರೆ ಕಡಿಮೆಯಿಂದ ಜಾಸ್ತಿ ಹೋಗೋದು ಓಕೆನಾ ಇಳಿಕೆ ಕ್ರಮ ಅಂದರೆ ಜಾಸ್ತಿಯಿಂದ ಕಡಿಮೆ ಬರೋದು ಫಾರ್ ಎಕ್ಸಾಂಪಲ್ ಏರಿಕೆ ಕ್ರಮ ಕೇಳಿದ್ರೆ ನಿಮಗೆ ತಮಿಳುನಾಡಿನಿಂದ ಓಕೆನಾ ತಮಿಳುನಾಡಿನಿಂದ ಎಲ್ಲಿಗೆ ಹೋಗ್ಬೇಕು ನಾನು ಮಧ್ಯಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಎರಡು ನೂರ ಇಪ್ಪತ್ತೊಂಬತ್ತರಿಂದ ಐದ್ನೂರ ಐದುನೂರ ಇಪ್ಪತ್ತಾರಿಗೆ ನೀವು ಬರ್ಕಂತ ಹೋದ್ರೆ ಅದು ಏರಿಕೆ ಕ್ರಮ ಆಗುತ್ತೆ ಅದೇನು ಇಳಿಕೆ ಕ್ರಮ ಅಂದ್ರೆ ಐದನೂರ ಇಪ್ಪತ್ತಾರದಿಂದ ಅಪ್ ಟು ಎರಡ್ನೂರ ಇಪ್ಪತ್ತೊಂಬತ್ತ ಬಂದ್ರೆ ಇದು ನಿಮ್ಮ ಇಳಿಕೆ ಕ್ರಮ ಆಗುತ್ತೆ ಓಕೆನಾ ಎಲ್ಲ ತರ ಕ್ವಶನ್ಸ್ ಹೇಳ್ತೀನಿ ಎಲ್ಲ ತರ ಜಿ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡ್ತೀನಿ ನೀವು ಏನ್ ಮಾಡ್ಬೇಕಂದ್ರೆ ಡೈಲಿ ಕ್ಲಾಸಿಗೆ ಅಟೆಂಡ್ ಮಾಡಬೇಕು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಇದ್ರೆ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಸ್ ದಿ ಬ್ರೇನ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಈಸ್ ದಿ ಬೇನ್ ಅಥವಾ ಕರೆಂಟ್ ಅಫೇರ್ಸ್ ಈಸ್ ಹಾರ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕರಿಬಹುದು ಯಾಕಂದ್ರೆ ಸಮ್ ಟೈಮ್ಸ್ ಕರೆಂಟ್ ಅಫೇರ್ಸ್ ಇಂದಾನೆ ಎಕ್ಸಾಮ್ ಕ್ರಾಕ್ ಮಾಡಿದರೆ ತುಂಬಾ ಜನ ಇದಾರೆ ಅಫೇರ್ಸ್ ಅಲ್ಲೇ ಜಿ ಕೆ ಕವರ್ ಮಾಡಿದ್ರೆ ತುಂಬಾ ಜನ ಇದಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು ಹೇಳ್ತಿರೋದಿಷ್ಟು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಫ್ರೆಂಡ್ಸ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂದರೆ ನಾನು ಕೂಡ ಆ ಪ್ಲೇಸಲ್ಲಿದ್ದಾಗ ಸಮ್ಮ ಪ್ರಾಬ್ಲಮ್ಸ್ಗಳನ್ನು ನಾನು ಕೂಡ ಅನುಭವಿಸ್ಕೊಂಡೆ ಬಂದಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಏನು ತಪ್ಪು ಮಾಡಬಾರ್ದು ಅಂತ ನಾನು ಇವತ್ತು ಕ್ಲಾಸಲ್ಲಿ ಹೇಳಕ್ಕೆ ಬಂದಿದ್ದೀನಿ ಆಮೇಲೆ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನೇನು ಪಾಠ ಮಾಡ್ತಾ ಇದ್ದೀನಿ ನಾನೇನು ಆ ಥರ ಓದ ಅಂತ ಹೇಳ್ತಾ ಇದ್ದೀನಿ ನಾನು ಈ ಥರ ಅಂತ ಹೇಳ್ತಾ ಇದೀನಿ ಅಲ್ವಾ ನೀವು ಯಾರು ಕೂಡ ನನ್ನಿಂದ ಮೋಟಿವೇಶನ್ ಆಗಕ್ಕೆ ಹೋಗ್ಬೇಡಿ ಅದೇ ಥರ ಬೇರೆಯವರಿಂದನೂ ಕೂಡ ನೀವು ಮೋಟಿವೇಶನ್ ಹೋಗಬೇಡಿ ಸೊ ನಿಮಗೆ ನೀವು ಯಾರು ಅಂತ ಗೊತ್ತಿರ್ಬೇಕು ಸೊ ನಿಮಗೆ ನೀವು ಮೋಟಿವೇಶನ್ ಆಗಬೇಕು ನಿಮ್ಮ ಸೆಲ್ಫ್ ಯುವರ್ ಸೆಲ್ಫ್ ಯು ಹ್ಯಾವ್ ಟು ಬಿಕಮ್ ಮೋಟಿವೇಶನ್ ಇದರ ಅರ್ಥ ಇಷ್ಟೇ ನಾನು ಹೇಳೋದಿಷ್ಟೇ ನಿಮ್ಮ ಕಷ್ಟಗಳನ್ನು ಸೊ ನಿಮಗಾಗಿರ್ತಕ್ಕಂಥ ಅನ್ಯಾಯಗಳು ನಿಮಗಾಗಿರ್ತಕ್ಕಂಥ ಮೋಸಗಳು ಇವೆಲ್ಲವೂ ಕೂಡ ನೀವೇ ಅನುಭವಿಸಿ ಬಂದಿರ್ತೀರಾ ನಾನಲ್ಲ ನಾನಲ್ಲ ನಾನು ನಿಮಗೆ ಕ್ಲಾಸಲ್ಲಿ ಕಂಟೆಂಟ್ ಕೊಡ್ಬೋದು ನಾಲೆಜ್ ಕೊಡ್ಬೋದು ಅದನ್ನು ಎಷ್ಟು ಗ್ರಾಸ್ ಅಪ್ ಮಾಡ್ಕೊಂತೀಯಾ ಆ ಕ್ವಶನ್ಸ್ ಆ ಕಂಟೆಂಟ್ ಎಷ್ಟು ಅನಲೈಸ್ ಮಾಡ್ಕೊಂತೀಯಾ ಎಷ್ಟು ತ್ರೀ ಸಿಕ್ಸ್ಟಿ ಒಳಗಡೆ ಕ್ವಶನ್ಸ್ ಅಂದ್ರೆ ಯಾವಾಗ ಅರ್ಥ ಅಲ್ವಾ ಅವಾಗ ನೀನು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ನೀನು ಕರೆಕ್ಟ್ ಇದೆಯಾ ಅಂತ ಅರ್ಥ ಓಕೆನಾ ಎಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ ಏನಿದೆ ನೋಡಿ ಇವಾಗ ಫಸ್ಟ್ ನಮಗೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ಹುಲಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಎಲ್ಲ ಹೇಳಿದೆ ನಾನು ಓಕೆನಾ ಅದು ಹುಲಿಗಳೆಲ್ಲ ಬಂದು ಅತಿ ಹೆಚ್ಚೆವಾದ್ ಅತಿ ಕಡಿಮೆ ಯಾವ ರಾಜ್ಯ ಜಾಸ್ತಿ ಒಂದಿದೆ ಅದು ಯಾವ ರಾಜ್ಯ ಹೊಂದಿಲ್ಲ ಅಂತೆಲ್ಲ ಹೇಳಿದೆ ಬಟ್ ಇವಾಗ ಏನ್ ಹೇಳಕಿನಂದ್ರೆ ಸಾವಿತ್ರಿ ಬಾಯಿ ಪುಲೆ ಸಾವಿತ್ರಿ ಬಾಯಿ ಪುಲೆ ಅವರ ನೂರ ತೊಂಬತ್ತೊಂದನೇ ಜನ್ಮ ದಿನಾಚರಣೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕೆ ಬಂದಿದೆ ಅಂದ್ರೆ ಜನವರಿ ಮೂರನೇ ತಾರೀಕಿಗೆ ನಾವು ಸಾವಿತ್ರಿ ಬಾಯಿ ಪುಲೆ ಅವರ ನೂರ ತೊಂಬತ್ತೊಂದನೇ ಜನ್ಮ ದಿನಾಚರಣೆಯನ್ನು ನಾವು ಇವಾಗ ಅಲ್ವಾ ಈಗ ನಾವು ಸಾವಿತ್ರಿ ಬಾಬುಲಿ ಅವರು ಯಾವ ತಾರೀಕಿಗೆ ತಮ್ಮ ಜನ್ಮ ದಿನಾಂಕವನ್ನು ಆಚರಣೆ ಮಾಡಿದ್ರು ಮತ್ತು ಎಷ್ಟನೇ ಮತ್ತು ಎಷ್ಟನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಅಂತ ಕೇಳ್ತಾರೆ ಇದು ಪಿ ಸಿ ಕ್ವಶನ್ ಅಷ್ಟೇ ಓಕೆನಾ ಆದರೆ ಆದರೆ ಪಿ ಎಸ್ ಎ ಸ್ವಲ್ಪ ಡೆಪ್ತ್ ಹೋಗ್ತಾ ಇದೆ ಕೆ ಎಸ್ ಸ್ವಲ್ಪ ಡೆಪ್ತ್ ಹೋಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಕಂಟೆಂಟ್ ಕೊಡಕ್ಕೆ ಬಂದಿದ್ದೀನಿ ಇಲ್ಲಿ ಕೇಳಿ ಇವರು ನೋಡಿ ಇಲ್ಲಿ ಜಿ ಗೆ ಕವರ್ ಆಗುತ್ತೆ ಇಲ್ಲಿ ಹಿಸ್ಟ್ರಿನೂ ಕವರ್ ಆಗುತ್ತೆ ಎಲ್ಲದೂ ಕವರ್ ಆಗುತ್ತೆ ಕೇಳಿ ಈಗ ನೋಡಿ ಇವಾಗ ಸಾವಿತ್ರಿ ಬಾಪುಲಿ ಅವರು ದೇಶದ ಮಹಿಳಾ ದೇಶದ ಮಹಿಳಾ ಶಿಕ್ಷಕಿ ಅಲ್ಲದೆ ಮೊದಲ ಮಹಿಳಾ ಶಿಕ್ಷಕಿ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಯಾರು ಸಾವಿತ್ರಿ ಬಾಯಿ ಪುಲೆ ನೆಕ್ಸ್ಟ್ ಮಹಿಳಾ ಹಕ್ಕುಗಳ ಸರಿನಾ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಸಾವಿತ್ರಿ ಬಾಪುಲೆ ಓಕೆನಾ ಹೋರಾಟಗಾರ್ತಿ ಸಾವಿತ್ರಿ ಬಾಯಿಫುಲೆ ಅವರ ನೂರ ತೊಂಬತ್ತೊಂದನೇ ಜನ್ಮ ದಿನಾಚರಣೆಯನ್ನು ಜನವರಿ ಮೂರು ಜನವರಿ ಮೂರು ಪಿ ಸಿ ಪಿಸಿ ಹುಡುಗರ ಕೇಳ್ರೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೇಳರಂದು ನಾವು ಅವರ ನೂರ ತೊಂಬತ್ತೊಂದನೇ ಜನ್ಮ ದಿನಾಚರಣೆಯು ನಾವು ಆಚರಣೆ ಮಾಡಿದ್ವಿ ಓಕೆನಾ ಇವಾಗ ಕೇಳಿ ಸೊ ನಿಮಗೆ ಸಮ್ ಪಾಯಿಂಟ್ಸ್ ನಿಮಗೆ ಸಿಗಲ್ಲ ಸೊ ಏನಾಗಿತ್ತು ಗೊತ್ತಾ ಸಮ್ ಟೈಮು ಬ್ರಿಟಿಷರ ಕಾಲದಲ್ಲಿ ಕೂಡ ಸೊ ಬ್ರಿಟಿಷರ ಕಾಲದಲ್ಲಿ ಕೂಡ ಸಾವಿತ್ರಿ ಬಾಯಿ ಪುಲೆ ಅವರು ಶಿಕ್ಷಕಿಯಾಗಿ ಅಥವಾ ಸಾವಿತ್ರಿ ಬಾಯಿ ಪುಲೆ ಅವರು ಬಡ ಬಡ ಹೆಣ್ಣು ಮಕ್ಕಳಿಗೆ ಓಕೆನಾ ಬಡ ಗ್ರಾಮೀಣಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ಶಿಕ್ಷಣವನ್ನು ಕೊಡ್ತಾ ಇದ್ರು ಅವರು ಆ ಶಿಕ್ಷಣ ಕೊಡಕ್ಕೋಸ್ಕರ ಬ್ರಿಟಿಷರವರು ಅವರು ಕೂಡ ಈ ನಮ್ಮ ಸಾವಿತ್ರಿಬಾಯಿ ಪುಲೆ ಅವರಿಗೆ ಒಂದು ಅವಾರ್ಡ್ ಕೊಡ್ತಾರೆ ದಿ ಗ್ರೇಟೆಸ್ಟ್ ಲೇಡಿ ಟೀಚರ್ ದಿ ಗ್ರೇಟೆಸ್ಟ್ ಲೇಡಿ ಟೀಚರ್ ಅಂದರೆ ಬ್ರಿಟಿಷ್ ಅವರು ಕೂಡ ನಮ್ಮ ಸಾವಿತ್ರಿಬಾಯಿ ಪುಲೆ ಅವರಿಗೆ ಅವಾರ್ಡ್ ಕೊಡ್ತಾರೆ ಆ ಪಾಯಿಂಟ್ ಕೂಡ ನೆನಪಿರ್ಲಿ ನಿಮಗೆ ನೆಕ್ಸ್ಟ್ ಹೇಳಿ ಇವಾಗ ಇವರ ಜೀವನ ಬಗ್ಗೆ ಸ್ವಲ್ಪ ನೋಡ್ಕೊಂತ ಹೋಗೋಣ ನಾವು ಓಕೆನಾ ಸ್ವಲ್ಪ ಏನಿಲ್ಲ ಇದು ಇಷ್ಟ್ರಿ ಒಳಗಡೆ ಓದಿರ್ತೀರಾ ಆದರೂ ಕೂಡ ಆದರೂ ಕೂಡ ನಾನು ಏನಂತ ಹೇಳಿದೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನಿಮಗೆ ಜಿ ಕೆ ಕವರ್ ಆಗ್ಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನಿಮಗೆ ಸಂವಿಧಾನದ ಪಾಯಿಂಟ್ಸ್ಗಳು ಬಂದ್ರೆ ಸಂವಿಧಾನನು ಕ್ಲಿಯರ್ ಆವಾಗ ಎಕನಾಮಿಕ್ಸ್ ಪಾಯಿಂಟ್ಸ್ ಬಂದ್ರೆ ಎಕನಾಮಿಕ್ಸ್ ಕ್ಲಿಯರ್ ಆವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದ್ರೆ ಅದನ್ನು ಕ್ಲಿಯರ್ ಆಗ ಎಲ್ಲೂ ಕ್ಲಿಯರ್ ಆವಾಗ ಓಕೆನಾ ಇವರ ಜನನ ಜನವರಿ ಮೂರು ಹದಿನೆಂಟುನೂರ ಹದಿನೆಂಟುನೂರ ಮೂವತ್ತೊಂದು ಸ್ವಲ್ಪ ಕೇಳಿ ಹದಿನೆಂಟುನೂರ ಮೂವತ್ತೊಂದು ಈ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಮೂರನೇ ತಾರೀಕಿಗೆ ಒಂದು ನೂರ ತೊಂಬತ್ತೊಂದು ವರ್ಷಗಳಾಯಿತು ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಮೂರನೇ ತಾರೀಕಿಗೆ ಅವರ ಒಂದು ನೂರ ತೊಂಬತ್ತೊಂದನೇ ಜನ್ಮ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡಿದ್ವಿ ಇವಾಗ ಕೇಳಿ ಇವರು ಯಾವ ರಾಜ್ಯದಲ್ಲಿ ಹುಟ್ಟಿದ್ರು ಅಂತ ಕ್ವಶನ್ ಕೇಳ್ತಾರೆ ಇವರು ಮಹಾರಾಷ್ಟ್ರದ ಓಕೆನಾ ಇವರು ಮಹಾರಾಷ್ಟ್ರದ ನೈಗಾವ್ ಎಂಬ ಪ್ರದೇಶದಲ್ಲಿ ಇವರು ಜನ್ಮಸ್ಥಳ ಓಕೆನಾ ಇವ್ರು ಜನ್ಮಿಸ್ತಾರೆ ನೆಕ್ಸ್ಟ್ ಕೇಳಿ ಇವರ ಪತಿ ಯಾರು ಜ್ಯೋತಿಬಾ ಪುಲೆ ಪತಿ ಯಾರು ಜ್ಯೋತಿಬಾ ಪುಲೆ ಸ್ವಲ್ಪ ಕೇಳಿ ಇವಾಗ ಸಾವಿತ್ರಿ ಬಾಯಿ ಪುಲೆ ಬಂದ್ರೆ ಜ್ಯೋತಿ ಬಾಪುಲೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಜ್ಯೋತಿ ಪುಲೆ ಮತ್ತು ಸಾವಿತ್ರಿ ಸಾರಿ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಯಿ ಪುಲೆ ಅವರು ಇವರಿಬ್ರು ಅಂದ್ರೆ ಇವ್ರಿಬ್ರು ಗಂಡ ಎಣ್ತಲ್ವಾ ಇವ್ರಿಬ್ರು ಸೇರಿಸ್ಕೊಂಡು ಒಂದು ಸ್ಕೂಲ್ ಓಪನ್ ಮಾಡ್ತಾರೆ ಸ್ಕೂಲ್ ಆ ಸ್ಕೂಲ್ ಎಲ್ಲಿ ಓಪನ್ ಮಾಡ್ತಾರೆ ಅದು ಯಾವ ತರ ಓಪನ್ ಮಾಡ್ತಾರೆ ಅಂತ ಕೂಡ ನಾನು ಕಂಟೆಂಟ್ ಹಾಕಿದ್ದೀನಿ ಕೇಳಿ ಇಲ್ಲಿ ಸಾವಿತ್ರಿ ಬಾಯಿ ಪುಲೆ ಅವರ ಸ್ವಲ್ಪ ಸಾಧನೆಗಳು ಮತ್ತು ಸುಧಾರಣೆಗಳು ಸ್ವಲ್ಪ ನೋಡ್ಕೊತ ಹೋಗೋಣ ಓಕೆನಾ ಮಹಿಳಾ ಶಿಕ್ಷಣದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಿಳಾ ವಿಮೋಚಕಿ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣ ಪಡೆಯಬೇಕು ಅವರಿಗೆ ಶಿಕ್ಷಣದಲ್ಲಿ ಸಮಾನವಾದಕ್ಕೂ ದೊರೆಯಲೇಬೇಕು ಎಂದು ಹೋರಾಡ್ತಾರೆ ಇವರು ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ಪಾಯಿಂಟ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಿಮಗೆ ಪಿ ಸಿ ಪಿ ಎಸ್ ಎಲ್ ಕೇಳಲ್ಲ ಆದರೆ ಆದರೆ ಮೇನ್ಸ್ ಬರೆಯವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವೆಲ್ಲ ಕಂಟೆಂಟ್ ಮೇನ್ಸ್ ಬರೀ ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಲೇಬೇಕು ಓಕೆನಾ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಲೇಬೇಕು ಅಂತ ಅವ್ರು ಹೇಳ್ತಾರೆ ನೆಕ್ಸ್ಟ್ ಕೇಳಿ ಇವಾಗ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಜ್ಯೋತಿಬಾ ಬಾಪುಲೆ ಮಹಾತ್ಮ ಜ್ಯೋತಿಬಾ ಬಾಪುಲೆ ಅವರೊಂದಿಗೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯ ಪುಣೆಯ ತಾತ್ಯ ಸಾಹೇಬ ಬೀಡೆ ಎಂಬುವವರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಜ್ಯೋತಿಬಾ ಬಾಪುಲೆ ಅವರೊಂದಿಗೆ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯ ತಾತ್ಯ ಸಾಹೇಬ ಬೀಡೆ ಎಂಬುವವರ ಮನೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯೊಂದನ್ನು ತೆರೆದರು ಓಕೆನಾ ಪಿ ಒಳಗಡೆ ಏನು ಕೇಳ್ತಾರೆ ಗೊತ್ತಾ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರು ಸೇರಿಸಿಕೊಂಡು ಹೆಣ್ಣು ಮಕ್ಕಳ ಮೊದಲ ಶಾಲೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದೆ ಅಂತ ಕೇಳ್ತಾರೆ ನಿಮಗೆ ಅದು ಯಾವುದು ಪುಣೆ ಪುಣೆ ಬಟ್ ತಾತೆ ಸಾಹೇಬ ಬಿಡಿ ಎಂಬುವ ಮನೆಯಲ್ಲಿ ಇದು ನಿಮಗೆ ಪಿ ಸಿ ಪಿ ಎಸ್ ಅಲ್ಲಿ ಕೇಳೋ ಡೌಟ್ ಇದೆ ಬಟ್ ಡೆಪ್ತಾಗಿ ಕೇಳಿಬಿಟ್ರೆ ನಾನು ಹೇಳ್ತಾರೆ ಅದು ಡೆಪ್ತಾಗಿ ಕೇಳಿಬಿಟ್ರೆ ನೀವು ಅದನ್ನ ಬರೆದು ಬಿಡಿ ಏನಿದೆ ತಾತೆ ಸಾಹೇಬ ಬಿಡಿ ಎಂಬುವರ ಮನೆಯಲ್ಲಿದೆ ಓಕೆನಾ ನೆಕ್ಸ್ಟ್ ಇವಾಗ ಸಾವಿತ್ರಿ ಬಾಯಿ ಪುಲೆ ಅವರು ಜ್ಯೋತಿರಾವ್ ಜ್ಯೋತಿ ಬಾ ಜ್ಯೋತಿ ಬಾ ಅರ್ಥ ಮಾಡಗಳಿ ಸಾವಿತ್ರಿ ಬಾಯಿ ಪುಲೆ ಅವರು ಜ್ಯೋತಿರಾವ್ ಪುಲೆಯವರನ್ನು ಅವರ ಹಜ್ಬಂಡ್ ಗಂಡ ಪತಿ ಪತಿ ಪಾರ್ಟ್ನರ್ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಸರಿನಾ ಸಾವಿತ್ರಿ ಬಾಯಿ ಪುಲೆ ಅವರು ಜ್ಯೋತಿರಾವ್ ಪುಲೆಯವರನ್ನು ತಮ್ಮ ಗುರುವಾಗಿ ಪರಿಗಣಿಸಿದ್ರು ಫಸ್ಟ್ ಅವರ ಪತಿಯಾಗಕ್ಕಿಂತ ಮೊದಲು ಅವರಿಗೆ ಅವರು ಗುರು ಆಗಿದ್ರು ಓಕೆನಾ ಆಮೇಲೆ ಕೇಳಿ ಹದಿನೆಂಟುನೂರ ನಲವತ್ತೇಳರಲ್ಲಿ ಶ್ರೀಮತಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದರು ಯಾರು ಯಾರು ಸಾವಿತ್ರಿ ಬಾಪುಲೆ ಸ್ವಲ್ಪ ಕೇಳಿ ಹದಿನೆಂಟುನೂರ ನಲವತ್ತೇಳರಲ್ಲಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಹದಿನೇಳನೇ ವಯಸ್ಸಿನಲ್ಲಿ ಓಕೆನಾ ಹದಿನೇಳನೇ ವಯಸ್ಸಿನಲ್ಲಿ ಅವರು ಶಿಕ್ಷಕಿ ತರಬೇತಿಯನ್ನು ಪಡಿತಾರೆ ಶಿಕ್ಷಕ ತರಬೇತಿಯನ್ನು ಪಡಿತಾರೆ ಯಾವ ಯಾವ ಶಾಲೆಯಲ್ಲಿ ಅಂತ ಕೇಳಿದರೆ ಶ್ರೀಮತಿ ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಡಪ್ ತೆಗೆದುಕೊಳ್ಳಿ ಡಪ್ ತೆಗೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕೇಳಿ ಇವಾಗ ದೇಶದ ದೇಶದ ಪ್ರಥಮ ಶಿಕ್ಷಕಿ ಎಂಬ ಬಿರುದನ್ನು ಪಡಿತಾರೆ ಇವರು ಓಕೆನಾ ಟ್ರೈನಿಂಗ್ ತಗೊಂತಾರೆ ಟ್ರೈನಿಂಗ್ ಟ್ರೈನಿಂಗ್ ಎಲ್ಲಿ ತಗೊತಾರೆ ಶ್ರೀಮತಿ ಶ್ರೀಮತಿ ನಾರ್ಮಲ್ ನಾರ್ಮಲ್ ಇಲ್ಲಿದೆ ನೋಡಿ ಶ್ರೀಮತಿ ಓಕೆನಾ ಶ್ರೀಮತಿ ಮಿಚ್ಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ದೇಶದ ಪ್ರಥಮ ಶಿಕ್ಷಕಿ ಎಂಬ ಬಿರುದನ್ನು ಪಡಿತಾರ ಮತ್ತು ಮತ್ತು ನೀವೆಲ್ಲ ಓದಿರ್ತೀರಾ ದೇಶದ ಮಹಿಳಾ ಮೊದಲ ಶಿಕ್ಷಕಿ ಅಂತ ಕೇಳಿದ್ರೆ ಸಾವಿತ್ರಿ ಬಾಪುಲಿ ಅಂತ ಹೇಳಿಬಿಟ್ರಿ ಆದರೆ ಟ್ವಿಸ್ಟ್ ಕೇಳ್ತಾನೆ ಏನ್ ಟ್ವಿಸ್ಟ್ ಕೇಳ್ತೇನೆ ಗೊತ್ತಾ ನಿಮಗೆ ಶಿಕ್ಷಕ ತರಬೇತಿಯನ್ನು ಪಡೆದ ಶಿಕ್ಷಕ ತರಬೇತಿಯನ್ನು ಪಡೆದ ಮೊದಲ ಮಹಿಳಾ ಶಿಕ್ಷಕಿ ಯಾರಂತ ಕೇಳ್ತಾರೆ ನೋಡು ಶಿಕ್ಷಕಿ ಸೊ ನಿಮಗೆ ಮೊದಲ ಯಾರು ಅಂತ ಕೇಳಿಬಿಟ್ರೆ ನೀವು ಸಾವಿತ್ರಿ ಬಾಪುಲೆ ಅಂತ ಹೇಳ್ಬಿಟ್ರಿ ಬಟ್ ಮೊದಲ ಶಿಕ್ಷಕಿಯ ತರಬೇತಿಯನ್ನು ಪಡೆದರೂ ಕೂಡ ಸಾವಿತ್ರಿ ಬಾಪುಲೇನೆ ಓಕೆನಾ ನೆಕ್ಸ್ಟ್ ಇವಾಗ ಓಕೆನಾ ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಸೊ ನಿಮ್ಗೆ ಏನು ಇಂಪಾರ್ಟೆಂಟ್ ಕೇಳ್ತಾನೆ ಅಂದ್ರೆ ಅನಿಷ್ಟ ಪದ್ಧತಿಗಳು ಓಕೆನಾ ಅನಿಷ್ಟ ಪದ್ಧತಿಗಳು ಬಾಲ್ಯ ವಿವಾಹ ಸತಿ ಪದ್ಧತಿ ಕೇಶ ಮುಂಡನ ವಿರುದ್ಧ ಕೂಡ ಇವರು ಹೋರಾಡ್ತಾರೆ ಅರ್ಥ ಸ ನೋಡಿಲಿ ಬಾಲ್ಯ ವಿವಾಹ ಸತಿ ಪದ್ಧತಿ ಓಕೆನಾ ಕೇಶ ಮುಂಡಣ್ಣ ವಿರುದ್ಧ ಕೂಡ ನಮ್ಮ ಸಾವಿತ್ರಿ ಬಾಪುಲಿ ಅವರು ಹೋರಾಡ್ತಾರೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ವಿಧೇವೆಯವರಿಗೆ ವಿಧವೆಯವರಿಗೆ ವಿವಾಹ ಬಾಹಿರವಾಗಿ ಗರ್ಭಿಣಿಯರಾದ ಮಹಿಳೆಯರಿಗೆ ಪುನರ್ವತಿಸಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ವಿವಾಹ ಬಾಹಿರವಾಗಿ ಅಂದ್ರೆ ಮದುವೆ ಆಗಕ್ಕಿಂತ ಮೊದಲು ಗರ್ಭಿಣಿಯರಾಗಿ ಬಿಡ್ತಾರಲ್ವಾ ಟೈಮ್ಸ್ ಬೇರೆಯವರು ಕೂಡ ಮಿಂಗಲ್ ಆಗ್ತಾರೆ ಅವಾಗ ಅವಾಗ ವಿವಾಹ ಬಾಹಿರ ಅಂದ್ರೆ ಹೊರಗಡೆ ಅಂದರೆ ಬಾಹಿರ ಅಂದರೆ ಮದುವೆ ಆಗಿರಲಿಲ್ಲ ಓಕೆನಾ ವಿವಾಹ ಬಾಹಿರವಾಗಿ ಗರ್ಭಿಣಿಯರಾದ ಮಹಿಳೆಯರಿಗೆ ಗರ್ಭಿಣಿಯರಾದ ಮಹಿಳೆಯರಿಗೆ ಯಾಕಿವರು ಯಾಕ ಇವರು ವಸತಿ ಕೇಂದ್ರಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಪುನರ್ವಸತಿ ಕೇಂದ್ರಗಳನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕೇಳಿ ಅವ್ರು ಗರ್ಭಿಣಿಯರಾಗಿ ಬಿಡ್ತಾರೆ ಅಂತಂದ್ರೆ ಮನೆಯಲ್ಲೆಲ್ಲ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಸೊ ಸೊಸೈಟಿಲಿ ಸಮಾಜದಲ್ಲಿ ತಮ್ಮ ಮರ್ಯಾದೆ ಉಳಿಯಲಿ ಅಂತ ಅವರು ಸೂಸೈಡ್ ಮಾಡಿ ಹೋಗ್ತಾರೆ ಅಂದರೆ ತಂಪಾಡಿ ತಾವ ಸಾಯ್ಕೊಳ್ಳಕ್ ಹೋಗ್ತಾರೆ ಅವಾಗ ಇವ್ರನ್ನೆಲ್ಲ ಕಂಡು ಅಂದ್ರೆ ಇವೆಲ್ಲ ಸಿಚುವೇಶನ್ ಕಂಡು ಸಾವಿತ್ರಿ ಬಾಪುಲಿ ಅವರು ಏನ್ ಮಾಡ್ತಾರೆ ಗೊತ್ತಾ ಪುನರ್ವಸತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಹೇಳಿ ಇವಾಗ ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗೆ ನೋಡಿ ಗರ್ಭಿಣಿಯರು ಆದರೂ ಕೂಡ ಗರ್ಭಿಣಿಯರಾದ್ಮೇಲೆ ಮಗು ಬರ್ತಲ್ಲ ಮಗು ನೋಡಿ ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗೆ ಶಿಶು ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ ಗರ್ಭಿಣಿಯರಿಗೆ ಪುನರ್ವಸತಿ ಕೇಂದ್ರಗಳು ಗರ್ಭಿಣಿಯರ ಆ ಪುನರ್ವಸತಿ ಕೇಂದ್ರಗಳಲ್ಲಿ ಡೆಲಿವರಿ ಆದ್ಮೇಲೆ ಏನು ಪಾಪುಗಳು ಬರ್ತಲ್ಲ ಆ ಪಾಪು ಕೂಡ ಶಿಶು ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಕೇಳಿ ಮೋಸ್ಟ್ ಇಂಪಾರ್ಟೆಂಟ್ ಅಸ್ಪೃಶ್ಯರಿಗಾಗಿ ಅಸ್ಪೃಶ್ಯರಿಗಾಗಿ ತಮ್ಮ ಮನೆಯಲ್ಲಿನೇ ಬಾವಿಯನ್ನು ನಿರ್ಮಿಸ್ತಾರೆ ಇವರು ಅಸ್ಪೃಶ್ಯ ಅಸ್ಪೃಶ್ಯರಿಗಾಗಿ ತಮ್ಮ ಮನೆಯಲ್ಲಿಯೇ ಬಾವಿಯನ್ನು ನಿರ್ಮಿಸಿದರು ಓಕೆನಾ ಇವರ ಸಾಧನಗಳನ್ನು ಪರಿಗಣಿಸಿ ನೋಡಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇವರ ಸಾಧನೆಗಳನ್ನು ಪರಿಗಣಿಸಿ ಓಕೆನಾ ಇವರ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಗವರ್ಮೆಂಟ್ ಓಕೆನಾ ಬ್ರಿಟಿಷ್ ಗೌರ್ಮೆಂಟ್ ಏನ್ ಕೊಡ್ತಪ್ಪ ಇವರಿಗೆ ಸ್ವಲ್ಪ ಕೇಳಿ ಬ್ರಿಟಿಷ್ ಗೌರ್ಮೆಂಟ್ ಬ್ರಿಟಿಷ್ ಗೌರ್ಮೆಂಟ್ ಈ ನಮ್ಮ ಸಾವಿತ್ರಿ ಬಾಪುಲಿ ಅವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಓಕೆನಾ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಯಾರಿಗೆ ಅವಾರ್ಡ್ ಕೊಡ್ತಾರೆ ಗೊತ್ತಾ ಸಾವಿತ್ರಿ ಬಾಪುಲಿ ಅವರಿಗೆ ಯಾರು ಕೊಟ್ಟರು ಬ್ರಿಟಿಷ್ ಸರ್ಕಾರ ನೀವೆಲ್ಲ ಓದ್ಬಿಟ್ಟಿರ್ತೀರ ನೂರ ಹದಿನೆಂಟು ನೂರ ಮೂವತ್ತೊಂದರಾಗ ಹುಟ್ಟಿದ್ರು ಮಹಾರಾಷ್ಟ್ರದ ನೈರೋ ಪ್ರದೇಶದಲ್ಲಿ ಹುಟ್ಟಿದ್ರು ಓಕೆನಾ ಇವ್ರ ಗಂಡ ಜ್ಯೋತಿ ಬಾಪುಲೆ ಓಕೆನಾ ಶ್ರೀಮತಿ ಮಿಚಿಲ್ ಧರ್ಮ ಸ್ಕೂಲಲ್ಲಿ ಇವರು ಮೊದಲ ಶಿಕ್ಷಕ ತರಬೇತಿಯನ್ನು ಪಡಿತಾರೆ ಇವೆಲ್ಲ ಸರಿ ಆದರೆ ಆದರೆ ಏನು ಕೇಳ್ತಾನೆ ಇಂಡಿಯೇಸ್ ಫಸ್ಟ್ ಲೇಡಿ ಟೀಚರ್ ಅವಾರ್ಡನ್ನು ತಗೊಂಡಿದ್ದಾರೆ ಯಾರು ಅಂತ ಕ್ವಶನ್ ಕೇಳ್ಬಿಡ್ತಾನೆ ಸಮ್ ಟೈಮ್ ಹೇಳ್ಬೇಕು ನೀವು ಬ್ರಿಟಿಷ್ ಗೌರ್ಮೆಂಟ್ ಬ್ರಿಟಿಷ್ ಸರ್ಕಾರ ಅಂತ ಹೇಳ್ಬೇಕು ಓಕೆನಾ ಸರಿ ಸಾವಿತ್ರಿ ಬಾಯಿ ಪುಲೆ ಅವರು ಸತ್ಯಶೋಧಕ ಸಮಾಜ ಅಧ್ಯಕ್ಷ ಆಗಿದ್ರು ನಿಮ್ಗೆಲ್ಲ ಕೇಳಿದರೆ ಇಷ್ಟೆಲ್ಲ ಓದ್ಬಿಟ್ಟಿದ್ದೀರಾ ಶೋಧಕ ಸಮಾಜದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಸತ್ಯ ಸಮಾಜ ಸತ್ಯಶೋಧಕ ಸಮಾಜವನ್ನು ಯಾರು ಪರಿಗಣಿಸಿದ್ರು ಅಂತ ಕೇಳ್ತಾನೆ ಎಷ್ಟು ಸರಿ ಕೇಳಿದ್ ಅಲ್ವ ಈ ಕ್ವಶನ್ ಎಸ್ ಸಾವಿತ್ರಿ ಬಾಯಿ ಪುಲೆ ಅವರು ಸತ್ಯಶೋಧಕ ಸಮಾಜ ಅಧ್ಯಕ್ಷ ಆಗಿದ್ರು ಸಮಾಜದ ವಿರೋಧದ ಮಧ್ಯೆಯು ಸಮಾಜದ ವಿರೋಧದ ಮಧ್ಯೆಯು ಧೃತಿಗೆಳದ ಪುಲೆ ಸಮಾಜದ ಮಧ್ಯೆಯೂ ದೃತಿಗೆಡದ ಪುಲೆ ಪುಲಿ ದಂಪತಿಗಳು ಹದಿನೆಂಟುನೂರ ನಲ್ವತ್ತೆಂಟರಿಂದ ಹದಿನೆಂಟ್ನೂರ ಐವತ್ತೆರಡರ ಅವಧಿಯಲ್ಲಿ ಹದಿನೆಂಟು ಶಾಲೆಗಳನ್ನ ನಿರ್ಮಾಣ ಮಾಡ್ತಾರೆ ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಓಕೆನಾ ಅದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅದು ನೆನ್ಪಿಟಿಗಳಿಗೆ ಹೋಗಕ್ಕೆ ಹೋಗ್ಬೇಡಿ ಓಕೆನಾ ಅದು ನಿಮ್ಗೆ ನೆನಪಿಟಿಗಳಿಗೆ ಹೋಗ್ ಹೋಗಬೇಡಿ ಯಾಕೆಂದ್ರೆ ನೀವೆಲ್ಲ ಪಾಯ್ಸ್ ಹಾಕಿದ್ರಿ ಅಂದರೆ ಮೇನ್ಸ್ ಬರೆಯವರಿಗೆ ನಮ್ಗೆ ಇಲ್ಲಿ ಪಿ ಸಿನೂ ಬೇಕು ಪಿ ಎಸ್ ಐನೂ ಬೇಕು ಕೆ ಎಸ್ ಬೇಕು ಮತ್ತೆ ಐ ಎಸ್ ಓದುವಂತ ಹುಡುಗರು ಬೇಕಾಗಿದೆ ಓಕೆನಾ ನಾವು ಎಲ್ಲಾ ತರದಿಂದ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗಡೆ ಸಂತೋಷ್ ಫೌಂಡೇಶನ್ ಫೌಂಡೇಶನ್ಗೆ ಕವರ್ ಮಾಡ್ತಾ ಇದೆ ಯಾಕೆ ಕೇಸ್ ಒಳಗಡೆ ಡೆಪ್ನಾಲಿಸ್ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಇದು ಆ ಪಾಯಿಂಟ್ಸ್ ನಾಕೊಂಡಿದ್ದೇನೆ ನೋಡಿ ಇವಾಗ ಹದ್ನೆಂಟುನೂರ ತೊಂಬತ್ತೇಳು ಮಾರ್ಚ್ ಹತ್ತರಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಮಾರ್ಚ್ ಹತ್ತರಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗದಿಂದ ಪ್ಲೇಗ್ ಸಾಂಕ್ರಾಮಿಕ ರೋಗದಿಂದ ಪುಣೆಯಲ್ಲಿ ಮರಣವನ್ನು ಹೊಂತಾರೆ ಇವರು ನೋಡಿ ಆ ಮೂಮೆಂಟ್ ಅಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಐತಲ್ಲ ಹದಿನೆಂಟುನೂರ ತೊಂಬತ್ತು ಅಥವಾ ಹದಿನೆಂಟುನೂರ ತೊಂಬತ್ ಹದಿನೆಂಟುನೂರ ತೊಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ತೇಳರವರೆಗೆ ಏನಾಗಿತ್ತಪ್ಪ ಅಲ್ಲಿ ಅಂದರೆ ಅಲ್ಲಿರ್ತಕ್ಕಂಥ ಜನಗಳಿಗೆಲ್ಲದೂ ಕೂಡ ಪ್ಲೇ ಗುರಗ ಬನ್ನಿತ್ ಸರಿನಾ ಪ್ಲೇ ಗುರಗ ಬನ್ನಿತ್ ಆ ಮೂಮೆಂಟಲ್ಲಿ ಜ್ಯೋತಿ ಬಾಪುಲಿ ಅವರು ಮತ್ತು ಸಾವಿತ್ರಿ ಬಾಪುಲೆ ಅವರು ಸೊ ಅವರಿಬ್ಬರು ಸೇರಿಸ್ಕೊಂಡು ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಅಂದರೆ ನಾವು ಎಲ್ಲ ಜನರಿಗೆಲ್ಲ ಎಲ್ಪ್ ಮಾಡಬೇಕಲ್ಲ ಓಕೆ ನಾನು ಜನರಿಗೆಲ್ಲ ನಾವು ಹೆಲ್ಪ್ ಮಾಡ್ಬೇಕಲ್ಲ ಅಂತ ಸಾವಿತ್ರಿ ಬಾಪುಲಿ ಅವರು ಒಬ್ಬರೇ ಹೋರಾಡ್ತಾರೆ ಅಂದರೆ ಜನರ ಹತ್ರ ಹೋಗ್ತಾರೆ ಅವರೆಲ್ಲ ಕಷ್ಟ ಕಷ್ಟಗಳನ್ನ ಅವ್ರಿಗೆಲ್ಲ ಕಷ್ಟಗಳನ್ನೆಲ್ಲ ತಿಳ್ಕೊತಾರೆ ಅವ್ರು ಏನು ಪರಿಹಾರ ಮಾಡ್ಬೇಕಂತ ಅವರೆಲ್ಲದೂ ಕೂಡ ಅವರ ರೆಸ್ಪಾನ್ಸ್ಗಳನ್ನು ಅಂದರೆ ರೋಗಗಳು ಆಡಿರುವಂಥ ಎಲ್ಲ ರೋಗಿಗಳನ್ನು ಅವರೆಲ್ಲ ಪರಿಶೀಲಿಸ್ತಾರೆ ಅವಾಗ ಎಲ್ಲ ರೋಗಿಗಳನ್ನು ಅವರೆಲ್ಲ ಅವ್ರಿಗೆ ನೋಡ್ಕೊಂತ ಕಷ್ಟಗಳಿದಾವೆ ಎಲ್ಲ ಹೇಳಿಕಂತ ಹೇಳಿಕಂತ ಅವ್ರ ಸಹಾಯ ಮಾಡ್ಕೊಂತ ಮಾಡ್ಕಂತ ಮಾಡ್ಕಂತೆಲ್ಲ ಅವರಿಗೆ ಕೂಡ ಪ್ಲೇ ರೋಗ ಬಂದ್ಬಿಡುತ್ತೆ ಅವ್ರಿಗೆ ಕೂಡ ಪ್ಲೇಗುರಗೆ ಬಂದ್ಮೇಲೆ ಹದಿನೆಂಟ್ನೂರ ತೊಂಬತ್ತೇಳು ಮಾರ್ಚ್ ಹತ್ತರಲ್ಲಿ ಅವರು ಸಾವನ್ನೊಪ್ತಾರೆ ಓಕೆನಾ ಈ ಎಲ್ಲ ಕಂಟೆಂಟು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಡೋಂಟ್ ವರಿ ಓಕೆನಾ ನೆಕ್ಸ್ಟ್ ಕೇಳಿ ಲೇಖಕಿಯಾಗಿ ಸಾವಿತ್ರಿ ಬಾ ಅವರು ಅವ್ರು ಏನೇನು ಮಾಡಿದ್ರಪ್ಪ ಸ್ವಲ್ಪ ಕೇಳಿ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿದ್ರಲ್ಲಿ ಓಕೆನಾ ಇವರ ಓಕೆನಾ ಇವರ ಏನೇನು ಕೇಳ್ತಾನೆ ಅಂತಂದ್ರೆ ಕಾವಿ ಕಾವ್ಯ ಪುಲೆ ಓಕೆನಾ ಕಾವ್ಯಪುಲೆ ನೋಡಿ ಹದಿನೆಂಟನೂರ ಐವತ್ನಾಲ್ಕರಲ್ಲಿ ಸಾವಿತ್ರಿ ಬಾಪುಲೆ ಅವರು ಕಾವ್ಯಪುಲೆ ಎಂಬ ಕಾವ್ಯಪುಲೆ ಎಂಬ ತಮ್ಮ ಮೊದಲ ಕವನ ಸಂಕಲನ ಹದಿನೆಂಟ್ನೂರ ಐವತ್ನಾಲ್ಕರಲ್ಲಿ ತಮ್ಮ ಮೊದಲ ಕವನ ಸಂಕಲನ ಯಾವುದು ಕಾವ್ಯಪುಲೆ ಓಕೆನಾ ಕಾವ್ಯಪುಲೆ ಹದಿನೆಂಟ್ನೂರ ಐವತ್ನಾಲ್ಕರಲ್ಲಿ ಸಾವಿತ್ರಿ ಬಾಪುಲೆ ಅವರ ಮೊದಲ 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 ಕವನ ಸಂಕಲನ ಯಾವುದಂತ ಕೇಳಿದರೆ ಅದು ಕಾವ್ಯಪುಲೆ ನೆಕ್ಸ್ಟ್ ಹೇಳಿ ಇವಾಗ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಕೇಳ್ತೇನೆ ಅಂದ್ರೆ ಕಾವ್ಯಪುಲ ಕೃತಿಯು ಓಕೆನಾ ಕಾವ್ಯಪುಲ ಕೃತಿಯು ಅಭಂಗ ಶೈಲಿಯಲ್ಲಿದೆ ಕೆಡುಗರ ಕೇಳಿ ಕೆ ಸುಡುಗರ ಕಾವ್ಯ ಕಾವ್ಯಪುಲ್ಯ ಕೃತಿಯು ಅಭಂಗ ಶೈಲಿಯಲ್ಲಿದೆ ಓಕೆನಾ ನೆಕ್ಸ್ಟ್ ಕೇಳಿ ಇವರಿಗೆ ಕಾವ್ಯ ಪುಲ್ಯ ಕೃತಿಯು ಅಭಂಗ ಶೈಲಿಯಲ್ಲಿದೆ ಇವರು ಕಾವ್ಯ ಪುಲಿಯಂತಿನ ಕವನ ಸಂಕಲನ ಬರಿತಾರಲ್ಲ ಅಂದ್ರೆ ಮೊದಲ ಕವನ ಸಂಕಲನ ಬರಿತಾರಲ್ಲ ಅವರು ಬರದಿರಕ್ಕೋಸ್ಕರ ಅವರು ಕಾವ್ಯ ಪುಲ್ಯ ಕೃತಿಯು ಅವರಿಗೆ ಮರಾಠಿ ಕಾವ್ಯದ ಪ್ರವರ್ತಕಿ ಯಾಕಂದ್ರೆ ಸೀಜ್ ಫ್ರಮ್ ಮಹಾರಾಷ್ಟ್ರ ಓಕೆನಾ ಸೀಸ್ ಫ್ರಮ್ ಮಹಾರಾಷ್ಟ್ರ ಅವರಿಗೆ ಮರಾಠಿ ಕಾವ್ಯದ ಪ್ರವರ್ತಕಿ ಎಂದು ಕರೀತಾರೆ ಇದು ಪಿ ಸಿ ಅಲ್ಲಿ ಕೇಳಬಹುದು ಇದು ಪಿ ಎಸ್ ಸಿ ಅಲ್ಲಿ ಕೇಳಬಹುದು ಇದು ಎಫ್ ಡಿ ಅಲ್ಲಿ ಕೇಳಬಹುದು ಎಸ್ ಡಿ ಎಲ್ಲಿ ಎಲ್ಲಾ ಎಲ್ಲ ಎಕ್ಸಾಮ್ ಗಳಲ್ಲಿ ಕೇಳಬಹುದು ಓಕೆನಾ ಮರಾಠಿ ಕಾವ್ಯದ ಪ್ರವರ್ತಕಿ ಯಾರು ಅಂತ ಕೇಳ್ತಾರೆ ಯಾರು ಸಾವಿತ್ರಿ ಬಾಯಿ ಪುಲೆ ನೆಕ್ಸ್ಟ್ ಇವಾಗ ಅವ್ರು ಎರಡನೇ ಕೃತಿ ಇವಾಗ ನೋಡಿ ಅವರ ಆತ್ಮಕಥನ ಯಾವುದಂತ ಕೇಳಿಬಿಡ್ತಾರೆ ಸಮ್ ಟೈಮ್ ಅವರ ಮೊದಲ ಕವನ ಸಂಕಲನ ಕೇಳಿದ್ರೆ ಕಾವ್ಯಪುಲೆ ನೆಕ್ಸ್ಟ್ ಅವರ ಆತ್ಮಕಥನ ಅವರ ಆತ್ಮಕಥನ ಯಾವುದಂತ ಕೇಳ್ತಾರೆ ಭವನ ಕಾಶಿ ಸಂಬೋಧ ರತ್ನಾಕರ ಭವನ ಕಾಶಿ ಸಂಬೋಧ ರತ್ನಾಕರ ಇವೆಲ್ಲ ಕೂಡ ಮರಾಠಿ ವರ್ಡ್ಸ್ ಆಗಿರ್ತಾವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬರ್ಕೊಂಡ್ ಇಟ್ಕೊಳ್ಳಿ ಓಕೆನಾ ಸಾವಿತ್ರಿ ಬಾಪುಲೆ ಅವರ ಆತ್ಮಕಥನ ಯಾವುದಂತ ಕೇಳಿದ್ರೆ ಭವನ ಕಾಶಿ ಭವನ ಕಾಶಿ ಸಂಬೋಧ ರತ್ನಾಕರ ಭವನ ಕಾಶಿ ಸಂಬೋಧ ರತ್ನಾಕರ ನೆಕ್ಸ್ಟ್ ಕೇಳಿ ಇವಾಗ ಜ್ಯೋತಿ ಬಾಪುಲೆ ಅವರ ಭಾಷಣಗಳು ಎಂಬ ಸಂಪಾದಿತ ಕೃತಿಯನ್ನು ಹದಿನೆಂಟ್ನೂರ ತೊಂಬತ್ತೆರಡರಲ್ಲಿ ಪ್ರಕಟಿಸಲಾಯಿತು ಓಕೆನಾ ಇದು ಇಂಪಾರ್ಟೆಂಟ್ ಅಲ್ಲ ಓಕೆನಾ ಇದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಕೇಳಿ ಇವಾಗ ಹ ಸಾವಿತ್ರಿ ಬಾಪುಲೆ ಅವರು ಸಾವಿತ್ರಿ ಬಾಪುಲೆ ಅವರು ಓಕೆ ಓಕೆ ಆರಾಮ್ ಕೇಳಿ ಆರಾಮ್ ಕೇಳಿ ಕೂಲಗಿರಿ ಕೂಲಗಿರಿ ಸಮಾಧಾನವೇ ಪ್ರಧಾನ ಓಕೆನಾ ಅತಿ ಹೆಚ್ಚು ದಾನ ಯಾವುದು ಸಮಾಧಾನ ಪೇಷನ್ಸ್ ಇರ್ಬೇಕು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಗಡಿಬಿಡಿ ಬಿಡಿ ಮಾಡ್ಕೋಬಾರ್ದು ನೀಟಾಗಿರ್ಬೋದು ನೀವು ಓದುವಂಥ ರೂಮ್ ಚೆನ್ನಾಗಿ ಚೆನ್ನಾಗಿಟ್ಟಿರ್ಬೋದು ಆ ಒಳಗಡೆ ಓದ್ರೇ ಓದಂಗೆ ಅನಿಸ್ಬೇಕು ನಮಗೆ ಒಟ್ಟೆ ಅದು ಆ ಥರ ನೀವು ಆ ನೇಚರನ್ನು ಆ ಎನ್ವೈರ್ಮೆಂಟನ್ನು ಪ್ರೀತಿಸ್ಬೇಕು ಅವಾಗ ನಿಮಗೆ ಜ್ಞಾನನೂ ಬರುತ್ತೆ ಜ್ಞಾನದಲ್ಲಿ ನೀವು ಎಲ್ಲ ಕ್ವೆಶನ್ಸ್ಗಳನ್ನು ಅನಲೈಸು ಮಾಡೋಕೆ ಬರುತ್ತೆ ಸರಿನಾ ನೆಕ್ಸ್ಟ್ ಇವಾಗ ಸಾವಿತ್ರಿ ಅವರು ಪ್ರಕೃತಿ ಓಕೆ ಪಾಯಿಂಟ್ ಪಾಂಡೇಜ್ ನೋಡಿ ಸಾವಿತ್ರಿ ಬಾಯಿ ಪುಲೆ ಅವರ ಸಾಮಾಜಿಕ ಚಳುವಳಿಯಿಂದ ಪ್ರೇರಿತರಾಗಿದ್ದ ಶ್ರೀ ವಾಳ್ವೇಕರ್ ಎಂಬುವವರು ಗೃಹಿಣಿ ಎಂಬ ಗೃಹಿಣಿ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸ್ತಾರೆ ನೋಡಿ ಅವರ ಸಾಧನೆಗಳನ್ನು ನೋಡಿ ಅವರು ಪಟ್ಟಿರ್ತಕ್ಕಂಥ ಶ್ರಮಗಳನ್ನು ಶ್ರೀ ವಾಳ್ವೇಕರ್ ಅವರು ನೋಡಿ ಗೃಹಿಣಿ ಎಂಬ ನಿಯತಕಾಲಿಕೆಯನ್ನು ಅವರು ಪ್ರಾರಂಭಿಸ್ತಾರೆ ಯಾರ ಮೇಲೆ ಸಾವಿತ್ರಿ ಬಾಯಿ ಪುಲೆ ಮೇಲೆ ನೆಕ್ಸ್ಟ್ ಕೇಳಿವಾಗ ಸೊ ಅವರು ಮತ್ತೆರಡು ಕವನ ಸಂಕಲನ ಬರ್ತಾರೆ ಅವು ಯಾವ ಅಂದರೆ ಸಾವಿತ್ರಿಬಾಯಿ ಸಾವಿತ್ರಿಬಾಯಿಯವರು ಪ್ರಕೃತಿ ವರ್ಣನೆ ಸಾವಿತ್ರಿಬಾಯಿ ಸಾವಿತ್ರಿಬಾಯಿಯವರು ಪ್ರಕೃತಿ ವರ್ಣನೆ ಉಳ್ಳ ಜೈಚಿ ನೋಡಿ ಜೈಚಿ ಕಲಿ ಮತ್ತು ಗುಲಾಬಚ್ಚೆ ಪೂಲ್ ನೋಡಿ ಮರಾಠಿ ವರ್ಡ್ಸ್ ಹೆಂಗಿದಾವೆ ಎಲ್ಲವೂ ನೆನ್ಪಿಡ್ಬೇಕು ಏನು ಮಾಡೋಕಾಗಿಲ್ಲ ಎಕ್ಸಾಮ್ ಇದೆ ಕ್ಲಿಯರ್ ಮಾಡಲೇಬೇಕು ಓದಲೇಬೇಕು ಬಯಾಟ್ ಮಾಡಲೇಬೇಕು ಸಮ್ ಪಾಯಿಂಟ್ಸ್ನ ಅರ್ಥ ಮಾಡ್ಕೋಬೇಕು ಏನು ಮಾಡೋಕೆ ಆಗಿಲ್ಲ ಓದಲೇಬೇಕು ಓಕೆನಾ ಜೈಜಿ ಕಲಿ ಮತ್ತು ಗುಲಾಬ್ ಬಜ್ಜೆ ಫೂಲ್ ಜೈಜಿ ಕಲೆ ಮತ್ತು ಗುಲಾಬ್ ಸುಂದರವಾದ ಕವನಗಳನ್ನು ಕೂಡ ಸಾವಿತ್ರಿ ಬಾಬುಪಾಲಿ ರಚನೆ ಮಾಡ್ತಾರೆ ಹೋಗೋಣ ಇಂಪಾರ್ಟೆಂಟ್ ಓಕೆನಾ ಕೆ ಸಿ ಸಿ ಆರ್ ಎಸ್ ಎಸ್ ಟಿ ಕೆ ಸಿ ಸಿ ಆರ್ ಎಸ್ ಎಸ್ ಟಿ ಕೇಳಿ ಇವಾಗ ಹೇಳ್ತೀನಿ ಏನು ಇದರ ಮಹತ್ವ ಅಂದ್ರೆ ನೋಡಿ ಕಲ್ಪನಾ ಚಾವ್ಲಾ ಓಕೆನಾ ಕಲ್ಪನಾ ಚಾವ್ಲ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಿದ್ರು ಯಾಸ್ ಪಿ ಸಿ ಕ್ವಶನ್ ಹುಡುಗರ ಕೇಳಿ ಎಲ್ಲಿ ಚಂಡಿಗಡ ಓಕೆನಾ ಎಲ್ಲಿ ಚಂಡಿಗಡ ಸ್ವಲ್ಪ ಕೇಳಿ ಕೆ ಸಿ ಸಿ ಆರ್ ಎಸ್ ಎಸ್ ಸಿ ಅಂತ ಕ್ವಶನ್ ಕೇಳ್ಬಿಡ್ತಾನೆ ಕೆ ಸಿ ಸಿ ಆರ್ ಎಸ್ ಎಸ್ ಸಿ ಟಿ ಲಾಂಗ್ ಫಾರ್ಮ್ ಏನಂತ ಅಂತ ಕೇಳ್ತಾನೆ ಕೆ ಸಿ ಸಿ ಆರ್ ಎಸ್ ಎಸ್ ಸಿ ಟಿ ನಿಮ್ಗೆ ಲಾಂಗ್ ಫಾರ್ಮ್ ಕೇಳ್ಬಿಟ್ರೆ ಕಲ್ಪನಾ ಚಾವ್ಲಾ ಓಕೆನಾ ಕಲ್ಪನಾ ಚಾವ್ಲಾ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಪೇಸ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ ಓಕೆನಾ ಕಲ್ಪನಾ ಚಾವ್ಲಾ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಪೇಸ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ ಓಕೆ ಬರೆದಿದ್ದೀನಿ ಸರಿನಾ ಎಲ್ಲದೂ ಕಂಟೆಂಟ್ ಇದೆ ಡೋಂಟ್ ವರಿ ನೋಡಿಲಿ ಇವಾಗ ಕೇಳ್ತಾರೆ ನಿಮಗೆ ಡಿಫೆನ್ಸ್ ಮಿನಿಸ್ಟರ್ ಯಾರು ರಕ್ಷಣಾ ಸಚಿವ ಯಾರು ಅಂತ ಕೇಳ್ತಾರೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅದನ್ನ ಉದ್ಘಾಟನೆ ಮಾಡ್ತಾರೆ ಓಕೆನಾ ರಾಜನಾಥ್ ಸಿಂಗ್ ಅದನ್ನ ಇನೋಗ್ರೇಟ್ಸ್ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಅದನ್ನ ಕನ್ನಡದಲ್ಲಿ ಕೂಡ ಬರ್ದಿನಿ ನಾನು ಡೋಂಟ್ ವರಿ ಓಕೆನಾ ಕಲ್ಪನಾ ಚಾವ್ಲಾ ನೋಡಿ ಕೆ ಸಿ ಸಿ ಆರ್ ಎಸ್ ಎಸ್ ಟಿ ಅಂದ್ರೆ ನಿಮ್ಗೆ ಲಾಂಗ್ ಫಾರ್ಮ್ ಕೇಳ್ತೇನೆ ಪಿ ಎಸ್ ಎ ಹುಡುಗರ ಕೇಳಿ ಕಲ್ಪನಾ ಚಾವ್ಲಾ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಸ್ಟ್ ಚಂಡೀಗರ ಯೂನಿವರ್ಸಿಟಿ ಅಂದ್ರೆ ಎಲ್ಲಿ ಇನೊಗ್ರೇಟ್ ಮಾಡ್ತಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಎಲ್ಲಿ ಅಂತಂದ್ರೆ ಚಂಡೀಗರ ಚಂಡೀಗರ ಅದು ಚಂಡೀಗಢ ಕನ್ನಡದಲ್ಲಿ ಓಕೆನಾ ಇಂಗ್ಲಿಷ್ ಇಲ್ಲಿ ಚಂಡೀಗಢ ಎರಡು ಒಂದೇ ಎರಡು ಒಂದೇ ಡೋಂಟ್ ವರಿ ಸರಿನಾ ನೆಕ್ಸ್ಟ್ ಕೇಳಿ ಇವಾಗ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಜನವರಿ ಮೂರು ಜನವರಿ ನೋಡು ಸಾವಿತ್ರಿ ಇಶ್ಯೂ ಆಗಿದೆ ಇದು ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕೇಂದ್ರವನ್ನು ಉದ್ಘಾಟಿಸ್ತಾರೆ ನೋಡಿ ಕನ್ನಡದಲ್ಲಿ ಕೂಡ ಕೇಳಿ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕೇಂದ್ರವನ್ನು ಡಾಕ್ಟರ್ ಕೇಂದ್ರ ಕೇಂದ್ರ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಚಂಡೀಗಢ ಯೂನಿವರ್ಸಿಟಿಯಲ್ಲಿ ಉದ್ಘಾಟನೆ ಮಾಡ್ತಾರೆ ಓಕೆನಾ ಎಸ್ ಇವಾಗ ಕೇಳಿ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆನಾ ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ಓಕೆನಾ ಇವು ಯಾವ ನಿಮಗೆ ಇಂಪಾರ್ಟೆಂಟ್ ಅಲ್ಲ ನಾನು ಇಂಪಾರ್ಟೆಂಟ್ ಆಗಿರೋ ಇವೆಲ್ಲೋ ನಿಮಗೆ ಹೇಳಿಕೊಡ್ತೀನಿ ಯಾವ ಇಂಪಾರ್ಟೆಂಟ್ ಅಂದರೆ ಇವು ಇಲ್ಲಿ ಬರುತ್ತೆ ನೋಡಿ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೀನಿ ಕೇಳಿ ಇಲ್ಲಿ ಓಕೆನಾ ಎಸ್ ಇಲ್ಲಿ ಬಂದು ಕೇಳಿ ಇಂಪಾರ್ಟೆಂಟ್ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ಕೇಂದ್ರ ಓಕೆನಾ ಇಲ್ಲಿ ಕೇಳಿ ಇವಾಗ ಇದು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಇದು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಸರಿನಾ ಸ್ವಲ್ಪ ಕೇಳಿ ಇದು ಭವಿಷ್ಯದ ಸವಾಲುಗಳನ್ನು ಎದುರಿಸ್ತಾರೆ ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಎಷ್ಟು ಇವಾಗೆಲ್ಲ ಯಂಗ್ಸ್ಟರ್ಸ್ ಇದೀವಿ ನಾವೆಲ್ಲ ನಾವೆಲ್ಲ ಇವಾಗೆಲ್ಲ ಯುವಕರಿದೀವಿ ಓಕೆನಾ ನಾವೇನು ಮುಂದೆ ಸವಾಲುಗಳನ್ನು ಎದುರಿಸ್ತೀವಪ್ಪ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸ್ಪೇಸ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಅವುಗಳ ಪ್ರೇರಣೆಗೋಸ್ಕರ ಅಂದರೆ ಯುವಕರು ಕೂಡ ಮುಂದೆ ಎಲ್ಲ ಭವಿಷ್ಯಗಳನ್ನ ತಿಳ್ಕೊಬೋ ಸವಾಲುಗಳನ್ನು ತಿಳ್ಕೊಬೋ ಸ್ಪೇಸ್ ಅಂದ್ರೆ ಏನು ರಿಸರ್ಚ್ ಅಂದ್ರೆ ಏನು ಸೈನ್ಸ್ ಅಂದ್ರೆ ಏನು ಟೆಕ್ನಾಲಜಿ ಅಂದ್ರೆ ಏನು ಅವೆಲ್ಲ ತಿಳ್ಕೋಬೇಕಾಗಿದೆ ಅಲ್ವಾ ಆ ಒಂದು ಕಾರಣಕ್ಕೆ ಈ ಕೆ ಸಿ ಸಿ ಆರ್ ಎಸ್ ಎಸ್ ಟಿಯನ್ನು ಸ್ಥಾಪನೆ ಮಾಡ್ತಾರೆ ಇದು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ಸ್ಥಾಪಿತವಾದಂತಹ ಅತ್ಯ ಆಧುನಿಕ ಅತ್ಯಾಧುನಿಕ ಚಂಡೀಗಢ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಉಪಗ್ರಹದ ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಆಗಿದೆ ಓಕೆನಾ ಯಾವ ಇಂಪಾರ್ಟೆಂಟ್ ಅಲ್ಲ ಸೊ ನಿಮ್ಗೆ ಏನು ಕ್ವಶನ್ ಕೇಳಿದೆ ಗೊತ್ತಾ ಕೆ ಸಿ ಸಿ ಆರ್ ಎಸ್ ಎಸ್ ಟಿ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದ್ರು ಯುವಕರಿಗೆ ಮುಂದೆ ತಿಳಿಯುವಂತಹ ಎಲ್ಲ ಸ್ಪೇಸ್ ಅಂಡ್ ಟೆಕ್ನಾಲಜಿ ಸ್ಪೇಸ್ ಅಂದ್ರೇನು ಟೆಕ್ನಾಲಜಿ ಅಂದ್ರೇನು ಅದೇ ಥರ ವಿಜ್ಞಾನ ಅಂದ್ರೇನು ತಂತ್ರಜ್ಞಾನ ಅಂದ್ರೇನು ಇವುಗಳ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಓಕೆನಾ ಇವುಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ಯುವಕರಿಗೆ ಏನು ಮಾಡ್ತಾರೆ ಅವರು ಪ್ರೇರಣೆ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಕೇಳಿ ಇವಾಗ ಹಾಂ ಸ್ವಲ್ಪ 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 ಏನಪ್ಪಾ ಕೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಮುನ್ನ ದಿನದಂದು ನೋಡಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ 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 ದಿನದಂದು ಎಪ್ಪತ್ತೈದು ವಿದ್ಯಾರ್ಥಿ ನಿರ್ಮಿತ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗಿದೆ ಫ್ರೆಂಡ್ಸ್ ಕೇಳಿ 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 ಎರಡ್ ಸಾವಿರದ ಇಪ್ಪತ್ತೆರಡರ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಮುನ್ನ ದಿನದಂದು ಎಪ್ಪತ್ತೈದು ವಿದ್ಯಾರ್ಥಿ ನಿರ್ಮಿತ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗಿದೆ ಓಕೆನಾ ಸಾರಿ ಉಡಾವಣೆ ಆಗಲೇವೆ ಯಾವಾಗ ಎಪ್ಪತ್ತೈದು ವರ್ಷ ಅಂದ್ರೆ ಸ್ವಲ್ಪ ಕೇಳಿ ಇವಾಗ ಫಸ್ಟು ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಓಕೆನಾ ಹತ್ತೊಂಬತ್ತು ನೂರ ನಲ್ವತ್ತೇಳಕ್ಕೇನು ಸ್ವಾತಂತ್ರ್ಯ ಬಂತಲ್ವ ನಮಗೆ ಅಲ್ಲಿಂದ ಎಪ್ಪತ್ತೈದು ವರ್ಷ ನಮ್ಗೆ ಯಾವಾಗ ಓಕೆನಾ ಎಪ್ಪತ್ತೈದು ವರ್ಷ ನಮ್ಗೆ ಯಾವಾಗ ನೋಡಿ ಎಪ್ಪತ್ತೈದು ಎಪ್ಪತ್ತೈದು ಅಂತ ಯಾಕೆ ಕರಿತಿ ಗೊತ್ತಾ ಸ್ವಲ್ಪ ಕೇಳಿ ನಿಮಗೆ ದಂಡಿ ಸತ್ಯಾಗ್ರಹ ಆಗೋತ್ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ಮೂವತ್ತಾಗ ದಂಡಿ ಸತ್ಯಾಗ್ರಹ ಆಗೋತ್ ಆ ಮೂಮೆಂಟಲ್ಲಿ ಗಾಂಧೀಜಿ ಅವರು ಸುಮ್ಮನೆ ದಂಡಿ ಸತ್ತರ ಮಾಡ್ತಾರೆ ಅಲ್ಲಿ ಎಪ್ಪತ್ತೈದು ಜನರು ಇರ್ತಾರೆ ಅದಕ್ಕೋಸ್ಕರ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎಪ್ಪತ್ತೈದು ವರ್ಷದ ಆಗುವವರೆಗೆ ಕೂಡ ಅಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಎಂಬ ಇಂಪಾರ್ಟೆಂಟ್ ನಿಮಗೆ ನೋಡಿ ಎಪ್ಪತ್ತೈದು ಎಪ್ಪತ್ತೈದು ಎಂಬ ಇಂಪಾರ್ಟೆಂಟು ಎಪ್ಪತ್ತೈದು ವಿದ್ಯಾರ್ಥಿ ನಿರ್ಮಿತ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಆಗಲಿವೆ ಇನ್ನು ಓಕೆನಾ ಎಸ್ ಉಪಗ್ರಹವು ಗಡಿ ಅತಿಕ್ರಮಣ ಪತ್ತೆ ಗಡಿ ಅತಿಕ್ರಮಣ ಪತ್ತೆ ಕೃಷಿ ಹವಾಮಾನ ಮುನ್ಸೂಚನೆ ನೈಸರ್ಗಿಕ ವಿಕೋಪ ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆಗೆ ಸಂಬಂಧಿಸಿದ ಡೇಟಾವನ್ನು ಸಂಗ್ರಹಿಸುತ್ತ ಏನಿಲ್ಲ ಇವಾಗ ಮೇಲೆ ಉಪಗ್ರಹ ಕಳಿಸ್ತಾರೆ ಅಲ್ಲಿಂತ ಅಲ್ಲಿಂತ ಏನು ನೋಡ್ತಾರೆ ಗೊತ್ತಾ ಟಾಪ್ ವ್ಯೂ ನೋಡ್ತಾರೆ ಅಲ್ಲಿಂದ ಭಾರತ ಅಂದ್ರೆ ಭಾರತದ ಗಡಿಗಳು ಯಾವ ಥರ ಇದೆ ಭಾರತ ಹವಾಮಾನ ಯಾವ ಥರ ಇದೆ ಮೇಲೆ ಹೋಗ್ತಾರೆ ಮೇಲೆ ಮೇಲೆ ಹೋಗಿ ಕೆಳಗ ಭಾರತ ಕೆಳಗಡೆ ಇರುತ್ತಲ್ವಾ ಅದನ್ನ ಟಾಪ್ ವ್ಯೂ ಅಂತ ನೋಡ್ತಾರೆ ಸರಿನಾ ಅದನ್ನ ಟಾಪ್ ವ್ಯೂ ಅಂತ ನೋಡ್ತಾರೆ ನೆಕ್ಸ್ಟ್ ಕೇಳಿ ಇವಾಗ ನೆಕ್ಸ್ಟ್ ಏನಪ್ಪ ನಿಮಗೆ ಪಾಯಿಂಟ್ ಏನಂದ್ರೆ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ಕರಡು ಸಮಿತಿಯನ್ನ ಬಿಡುಗಡೆ ಮಾಡ್ತಾರೆ ಕೇಳಿ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ರಾಷ್ಟ್ರೀಯ ವಾಯು ವಾಯು ಕರಡು ಅಂದ್ರೆ ಡ್ರಾಫ್ಟ್ ಡ್ರಾಫ್ಟ್ ಓಕೆನಾ ನ್ಯಾಷನಲ್ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಏರ್ ಅಂದ್ರೆ ವಾಯು ವಾಯು ನೀತಿ ಅಂದ್ರೆ ಪಾಲಿಸಿ ಮಾನಿಟರಿ ಪಾಲಿಸಿ ಎಲ್ಲ ಓದಿದ್ರಲ್ವಾ ನೀವು ನೀತಿ ಅಂದ್ರೆ ಪಾಲಿಸಿ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆ ಕ್ರೀಡೆ ಓಕೆನಾ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ಕರಡು ಬಿಡುಗಡೆ ಆಗಿದೆ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಡ್ರಾಫ್ಟ್ ಈಸ್ ರಿಲೀಸ್ಡ್ ಓಕೆನಾ ಅದೇನಪ್ಪ ಅದ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಕೇಂದ್ರ ನಾಗರಿಕ ವಿಮಾನಯಾನ ಓಕೆನಾ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯವು ನೋಡಿ ಯಾವ ಸಚಿವಾಲಯವು ಕೇಂದ್ರ ನಾಗರಿಕ ವಿಮಾನಯಾನ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯವು ಸಾರ್ವಜನಿಕ ಪ್ರತಿಕ್ರಿಯೆಗಾಗಿ ಸಾರ್ವಜನಿಕ ಪ್ರತಿಕ್ರಿಯೆಗಾಗಿ ಜನವರಿ ಮೂರು ನೋಡಿ ಮತ್ತೆ ಜನವರಿ ಮೂರು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಷ್ಟ್ರೀಯ ವಾಯು ಕ್ರೀಡಾ ನೀತಿಯ ಕರಡನ್ನು ಬಿಡುಗಡೆ ಮಾಡಿದರು ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಜನವರಿ ಮೊದಲನೇ ವಾರದಲ್ಲಿ ಸಾವಿತ್ರಿ ಬಾಪುಲಿ ಅವರು ಬಂತು ನೋಡಿ ಅರ್ಥ ಮಾಡಿಕೊಳ್ಳಲು ಎಷ್ಟೆಷ್ಟು ಇಂಪಾರ್ಟೆಂಟ್ ಇದೆ ಅದೇ ಜನವರಿ ಮೂರಲ್ಲಿ ಕಲ್ಪನಾ ಚಾವಲ್ ಬಂತು ಓಕೆನಾ ಅದೇ ಜನವರಿ ಮೂರಲ್ಲಿ ಯಾವತ್ತು ಬಂತು ನಿಮಗೆ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ರಾಷ್ಟ್ರೀಯ ವಾಯು ಕ್ರೀಡಾ ನೀತಿ ಕರಡು ಬಿಡುಗಡೆ ಆಯಿತು ನೋಡಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಗೊತ್ತಾ ಎಲ್ಲ ಮ್ಯಾಗ್ಜಿನ್ಸ್ಗಳನ್ನು ಸರಿನಾ ಎಲ್ಲ ಪಾಯಿಂಟ್ಸ್ ಶೌಟ್ ಪಾಯಿಂಟ್ಸ್ ಶೌಟ್ ಮಾಡ್ಕೊಂಡು ಒಂದು ತಿಂಗಳ ಮ್ಯಾಗ್ಝಿನ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಓಕೆನಾ ಜನವರಿ ಫುಲ್ ಜನವರಿ ಫುಲ್ ಮ್ಯಾಗ್ಝಿನ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಫೆಬ್ರವರಿ ಫುಲ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅದೇ ತರ ಡಿಸೆಂಬರ್ ಓಕೆನಾ ಇವಾಗ ಮಾರ್ಚ್ ಅಲ್ವಾ ಫೆಬ್ರವರಿ ಆಮೇಲೆ ಜನವರಿ ಆಮೇಲೆ ಡಿಸೆಂಬರ್ ಕಳೆದ ಆರು ತಿಂಗಳದ್ದು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗಡೆ ಆದಷ್ಟು ಫಾಸ್ಟ್ 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 ಮಾಡ್ಕೊಂಡು ಹೋಗಂದು ನಿಮ್ಮ ಎಕ್ಸಾಮ್ ಬರೋದ್ರೊಳಗಡೆ ಕಂಪ್ಲೀಟಾಗಿ ಅನಾಲಿಸ್ ಮಾಡಿಬಿಡ್ತೀನಿ ಅವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ನಾನು ನಿಮ್ಗೆ ಯಾಕೆ ಬಂದಿದ್ದೀನಿ ಗೊತ್ತಾ ನಾವೆಲ್ಲ ಡೈಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆಫ್ಲೈನ್ ಕ್ಲಾಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಓಕೆನಾ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆಫ್ಲೈನ್ ಕ್ಲಾಸ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಬಟ್ ಆನ್ಲೈನ್ ಕ್ಲಾಸಲ್ಲಿ ಡಿಜಿಟಲ್ ಬೋರ್ಡ್ ಇದು ತುಂಬ ಅಡ್ವಾನ್ಸ್ ಇದೆ ಇದು ಇದು ಡಿಜಿಟಲ್ ಬೋರ್ಡ್ ತುಂಬ ಅಡ್ವಾನ್ಸ್ ಇದೆ ಸ್ವಲ್ಪ ಓಕೆನಾ ಸ್ವಲ್ಪ ನನ್ನ ಕ್ಲಾಸಲ್ಲಿ ಒಂದು ಚೂರು ಗಡಿಬೀಡಾಗಿದೆ ಐ ಕ್ಯಾನ್ ಎಕ್ಸೆಪ್ಟ್ ಸೆಲ್ಫ್ ವಾಟ್ ಎಕ್ಸಾಕ್ಟ್ಲಿ ಐ ಡೆಡ್ ಇನ್ ಎಸ್ಟ್ ರೆಡ್ ಓಕೆನಾ ನಾನು ಒಪ್ಕೊಂತೀನಿ ನನ್ನೆ ಒಂದು ಸ್ವಲ್ಪ ನನಗೆ ಕಂಟೆಂಟ್ ಎಲ್ಲ ಇದೆ ನನಗೆ ಫುಲ್ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡೋಂಗಿದೆ ಸ್ವಲ್ಪ ನಿನ್ನೆ ಡಿಜಿಟಲ್ ಬೋರ್ಡ್ ಹೊಸ್ದಾಗಿ ಯೂಸ್ ಮಾಡೋ ಕಾರಣಕ್ಕ ಸ್ವಲ್ಪ ಗಡಿಬೀಡಾಗಿದೆ ನಾನು ಬೇರೆ ಡಿಜಿಟಲ್ ಬೋರ್ಡಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ಬಟ್ ಇದು ತುಂಬ ಅಡ್ವಾನ್ಸ್ ಇದೆ ಇದು ಓಕೆನಾ ಇದಕ್ಕೆಷ್ಟು ಕೊಟ್ಟರು ನನಗೆ ಗೊತ್ತಿಲ್ಲ ಅಷ್ಟು ಅಡ್ವಾನ್ಸ್ ಇದೆ ಅದು ಸ್ವಲ್ಪ ಏನಾದರೂ ಗಡಿ ಮಾಡ್ಕೊಂಬಿಟ್ರೆ ಇದು ಹೋಗೇ ಬಿಡುತ್ತೆ ಅಷ್ಟು ಅಡ್ವಾನ್ಸ್ ಇದೆ ಅದು ಅದಕ್ಕೋಸ್ಕರ ಮೂರನೇ ಕ್ಲಾಸ್ ಆಗಿದೆ ನನ್ನಕ್ಕಿಂತ ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕಿಂತ ಇಂಪ್ರೂವ್ಮೆಂಟ್ ಮತ್ತೆ ನಾಳೆ ಆಗುತ್ತೆ ಅಂತ ಹೇಳ್ತಾ ಈ ಕಂಟೆಂಟ್ ಎಂಟ್ರಿ ಕೊಡ್ತೀನಿ ಇವಾಗ ಓಕೆನಾ ಭಾರತ ವಾಯು ಕ್ರೀಡೆಗಳಲ್ಲಿ ಓಕೆನಾ ಭಾರತವು ವಾಯು ಕ್ರೀಡೆಗಳಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಸ್ಥಾನ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ವಾಯು ಕ್ರೀಡೆಗಳಲ್ಲಿ ವಾಯು ವಾಯು ಕ್ರೀಡೆ ವಾಯು ನೋಡಿ ಇವಾಗ ನೆಲದ ಮೇಲೆ ಆಡುವಂಥ ಕ್ರೀಡೆಗಳಲ್ಲ ಚೆಸ್ಸು ಸ್ಪೋರ್ಟ್ಸು ಯಾವ ಕಬಡ್ಡಿ ಕ್ರಿಕೆಟು ಈ ಥರ ಅಲ್ಲ ವಾಯು ಕ್ರೀಡೆ ಮೇಲೆ ವಾಯು ಕ್ರೀಡೆಗಳಲ್ಲಿ ವಾಯು ಕ್ರೀಡೆಗಳಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಸ್ಥಾನ ಪಡೆಯುವ ಸಾಮರ್ಥ್ಯವನ್ನು ಕೂಡ ನಮ್ಮ ದಿ ಗ್ರೇಟ್ ಇಂಡಿಯಾ ಹೊಂದಿದೆ ದಿ ಗ್ರೇಟ್ ಇಂಡಿಯಾ ಹೊಂದಿದೆ ಅದೇನು ಇಲ್ಲಿ ನೋಡಿ ಇವಾಗ ಇದು ಇದು ದೊಡ್ಡ ಭೌಗೋಳಿಕ ಇದು ದೊಡ್ಡ ಭೌಗೋಳಿಕ ವಿಸ್ತಾರ ವೈವಿಧ್ಯಮಯ ಮಣ್ಣಿನ ಗುಣ ಮತ್ತು ಸೂಕ್ತ ಹವಾಮಾನ ಪರಿಸ್ಥಿತಿಗಳನ್ನು ಹೊಂದಿದೆ ವಾಯು ಕ್ರೀಡೆಗಳಿಂದ ನಾವು ಭೌಗೋಳಿಕ ವಿಸ್ತಾರವನ್ನು ಕಣ್ಣಿಡಿಬಹುದು ವೈವಿಧ್ಯ ಮಣ್ಣಿನ ಗುಣವನ್ನು ಕೂಡ ಪಡ್ಕೋಬೋದು ಅಂದರೆ ಅರಿತುಕೊಳ್ಳಬಹುದು ಅವುಗಳ ಮಾಹಿತಿಯನ್ನು ತಿಳ್ಕೊಳ್ಳಬಹುದು ಇವೆಲ್ಲ ನಿಮಗೆ ಪಿ ಸಿ ಪಿ ಎಸ್ ಐ ಇಂಪಾರ್ಟೆಂಟ್ ಇಲ್ಲ ಪಿ ಸಿ ಏನು ಇಂಪಾರ್ಟೆಂಟು ಪಿ ಸಿ ಇದೆಷ್ಟೇ ಇಂಪಾರ್ಟೆಂಟ್ ಪಿ ಸಿ ಪಿ ಎಸ್ ಐಗೆ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಡ್ರಾಫ್ಟ್ ರಿಲೀಸ್ ಬಿಡುಗಡೆ ಯಾವಾಗಾಯಿತು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕಾಯ್ತು ಆದರೆ ಯಾವ ಯಾವ ಸಚಿವಾಲಯ ಅಂತ ಕೇಳ್ತಾರೆ ಇದು ಪಿ ಇದು ಯಾವುದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಅಂದ್ರೆ ಏನಪ್ಪಾ ವಿಮಾನ ಕೆಳಗಡೆ ಹೋಗುತ್ತೋ ನಿಲ್ಲ ವಿಮಾನ ಗಾಳಿ ಒಳಗಡೆ ಹೋಗುತ್ತಲ್ವಾ ಅದಕ್ಕೋಸ್ಕರ ಕೇಂದ್ರ ವಿಮಾನಯಾನ ಸಚಿವಾಲಯ ಇದ್ರ ಬಗ್ಗೆ ಹೇಳುತ್ತೆ ಓಕೆನಾ ಇದು ಯಾಕಂದ್ರೆ ಸ್ವಲ್ಪ ಕೇಸ್ ಹುಡುಗರು ಇರ್ತಾರೆ ನನ್ನ ಹತ್ರ ಅವರೆಲ್ಲ ಕೇಳ್ಕೊಂಡ್ರು ಸರ್ ಕರೆಂಟ್ ಅಫೇರ್ಸ್ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಾ ಸರ್ ಉಕ್ರೇನ್ ಮತ್ತು ರಷ್ಯಾದ ನಿಶ್ಚು ಹೇಳಿದ್ರಲ್ಲ ಅದು ನಮಗೆ ಗೊತ್ತಿರಲಾರಂತ ಮಾಹಿತಿ ಕೂಡ ಅದರಲ್ಲಿ ನೀವು ಹೇಳಿಕೊಟ್ಟಿರಿ ಸರ್ ನೆನ್ನೆ ಕ್ಲಾಸ್ ಅಲ್ಲಿ ತುಂಬಾ ಖುಷಿಯಾಗಿದೆ ಸರ್ ಸ್ವಲ್ಪ ನಮಗೆ ಮೇನ್ಸ್ ಅಲ್ಲಿ ಬರಬೇಕಾಗಿದೆ ಅದಕ್ಕೋಸ್ಕರ ಪಾಯಿಂಟ್ಸ್ ಗಳನ್ನ ಆ್ಯಡ್ ಮಾಡಿ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಮಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಸ್ವಲ್ಪ ಕಂಟೆಂಟ್ ಗಳನ್ನ ಹಾಕೊಂಡು ಬಂದಿದ್ದೀನಿ ಅಷ್ಟೇ ಇವತ್ತು ಹ ಇದು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಅದರಲ್ಲೂ ವಿಶೇಷವಾಗಿ ಓಕೆನಾ ಅದರಲ್ಲೂ ವಿಶೇಷವಾಗಿ ಯುವಕರನ್ನು ನೋಡಿ ಅದರಲ್ಲಿ ವಿಶೇಷವಾಗಿ ಯುವಕರನ್ನು ಅಥವಾ ಯುವ ಜನತೆಯನ್ನು ಹೊಂದಿದೆ ಯುವ ಜನತೆ ಅಂದ್ರೆ ನಾವು 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 ಯಾರು ಯೂತ್ಸ್ ಯೂತ್ಸ್ ಪವರ್ ಅಂತ ತೋರಿಸ್ಬೇಕಾಗಿದೆ ನಾವೀಗ ಓಕೆನಾ ಭಾರತದಲ್ಲಿ ಸಾಹಸ ಕ್ರೀಡೆಗಳು ಮತ್ತು ವಾಯುಯಾನ ವಾಯುಯಾನಕ್ಕಾಗಿ ಬೆಳೆಯುತ್ತಿರುವ ಸಂಸ್ಕೃತಿಯನ್ನು ಕೂಡ ಹೊಂದಿದೆ ಇದು ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಇದರಲ್ಲಿ ಪಿ ಸಿ ಪಿ ಎಸ್ ಹುಡುಗರು ಇದಕ್ಕೇನು ಇಂಪಾರ್ಟೆಂಟ್ ಅಲ್ಲ ಏನು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಸುಮ್ಮನೆ ನಿಮ್ಗೆ ಏನೇನೋ ಹೇಳೋದಲ್ಲ ಎಕ್ಸಾಮ್ ಕ್ರಾಕ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಟಜಿ ಇದೆ ಅದ್ರ ಪ್ರಕಾರನ ಓದ್ಬೇಕು ಈ ಎಕ್ಸಾಮಲ್ಲಿ ಇದೇ ಕೇಳ್ತಾನೆ ಈ ಎಕ್ಸಾಮ್ ಇದೇ ಕೇಳಲ್ಲ ಅಂತ ಗೊತ್ತಿರ್ಬೇಕು ನಿಮಗೆ ಅಂದ್ರೆ ಮಾತ್ರ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಓಕೆನಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಹಾಂ ಸೊ ನಾನು ನಿಮ್ಗೆ ನನ್ನೇ ಕ್ಲಾಸಲ್ಲಿ ಈ ಪಾಯಿಂಟ್ ನಿಮ್ಗೆ ಹೇಳಿದ್ದೆ ಅದಕ್ಕೋಸ್ಕರ ಸಣ್ಣ ಸ್ಲೈಡ್ ಹಾಕಿದ್ದೀನಿ ನಾನು ಅಷ್ಟೇ ಯಾಕಂದ್ರೆ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿ ಬಂತಲ್ವ ಅದಕ್ಕೋಸ್ಕರ ಸ್ವಲ್ಪ ಟಚ್ ಮಾಡೋಕ್ಕೋಸ್ಕರ ಹಾಕಿದೆ ರಾಷ್ಟ್ರೀಯ ನೋಡಿಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಆಚರಣೆ ಮಾಡ್ತೀವಿ ನಾನು ನಿಮಗೆ ಹೇಳಿದ್ದೆ ಯಾಕೆ ಆಚರಣೆ ಮಾಡ್ತೀವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಸಿ ವಿ ರಾಮನ್ ಚಂದ್ರ ವೆಂಕಟರಾಮನ್ ಚಂದ್ರಶೇಖರ ವೆಂಕಟರಾಮನ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡು ಹಿಡಿತಾರೆ ನೂರ ಇಪ್ಪತ್ತೆಂಟು ಸರಿನಾ ಹತ್ತೊಂಬತ್ ನೂರ ಹಾ ಇಲ್ಲಿದೆ ಕೇಳಿ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಜನವ ಸಾರಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಸಿ ವಿ ರಾಮನ್ ರವರು ರಾಮನ್ ಪರಿಣಾಮವನ್ನು ಆವಿಷ್ಕಾರ ಮಾಡ್ತಾರೆ ಇದಕ್ಕಾಗಿ ಅವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೋಬಲ್ ಪ್ರಶಸ್ತಿ ಸಿಗುತ್ತೆ ಓಕೆನಾ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಗುತ್ತೆ ಇದೇ ತರವರು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಹೈಯೆಸ್ಟ್ ಸಿವಿಲೈಜೇಷನ್ ಅವಾರ್ಡ್ ಹತ್ತೊಂಬತ್ ನೂರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗುತ್ತೆ ಚಂದ್ರಶೇಖರ್ ಅವರಿಗೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಕೂಡ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ ನಾವು ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೋ ಇವತ್ತಿನ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕೇಳಿ ಸರಿನಾ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ನಿಮಗೆ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಭಾರತದಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಭಾರತದಲ್ಲಿ ಯಾವಾಗಿಂದ ಆಚರಣೆ ಮಾಡಿಕೊಂಡ ಬಂದ್ರೆ ಅಂದ್ರೆ ಹತ್ತೊಂಬತ್ ಎಂಬತ್ತಾರು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ಹತ್ತೊಂಬತ್ ನೂರ ಎಂಬತ್ತಾರು ಎಂಬತ್ತಾರು ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ ಬರಲಿ ಓಕೆ ಓಕೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಎಲ್ಲ ಸ್ಲೈಡ್ ಹಾಕಿ ನೀವು ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಆದರೂ ಹೇಳಕೀನಿ ಹತ್ತೊಂಬತ್ತು ನೂರ ಎಂಬತ್ತಾರು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವೊಂದು ಸಿ ವಿ ರಾಮನ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ರಾಮ ಪರಿಣಾಮ ಕಂಡಿಡಿದರಕ್ಕೋಸ್ಕರ ಆಚರಣೆ ಮಾಡ್ತಾರಪ್ಪ ಸರಿನಾ ಓಕೆ ಸರಿನಾ ಸರ್ ಇವಾಗ ಹೇಳಿ ನೆಕ್ಸ್ಟ್ ಏನು ಪಾಯಿಂಟ್ ಇದೆ ಸಿಂಧು ತಾಯಿ ಸಪ್ಕಾಳ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದಾರೆ ಗೊತ್ತಾ ತಾಯಿಯವರು ಯಾರು ಇರ್ತಾರೆ ಈಗಿನ ಮಾಡರ್ನ್ ಯುಗದಲ್ಲಿ ಆಧುನಿಕ ಜಗತ್ತಲ್ಲಿ ಈ ಥರ ಕೂಡ ವ್ಯಕ್ತಿಗಳಿರ್ತಾರಾ ಈ ಥರ ಕೂಡ ಮಾನವೀಯತೆ ಇರ್ತಕ್ಕಂಥ ಮಹಿಳೆ ಇರ್ತಾರಾ ಅಜ್ಜಿ ಅಮ್ಮ ದಿ ಗ್ರೇಟ್ ದಿ ಗ್ರೇಟ್ ಗಾಡ್ನೆಸ್ ದೇವತೆ ಇವರು ಯಾಕೆ ಕೇಳಿ ಎಷ್ಟು ಇವ್ರ ಬಗ್ಗೆ ಹೇಳಿದ್ರು ಕಡಿಮೆ ನಾವು ನಾನು ಇದ್ರ ಬಗ್ಗೆ ಓದ್ಬೇಕಾದ್ರೆ ಎಷ್ಟು ಫೀಲಿಂಗ್ಸ್ ಆಯ್ತು ಗೊತ್ತಾ ಎಂತ ದಿ ಗ್ರೇಟ್ ಹ್ಯೂಮನ್ ಬೀಂಗ್ಸ್ ಇದ್ದಾರಪ್ಪ ನಮ್ಮ ಇಂಡಿಯಾದಲ್ಲಿ ಅಂತ ತುಂಬಾ ಖುಷಿ ಆಗುತ್ತೆ ನೋಡಿ ಏನಂದ್ರೆ ಮದರ್ ಆಫ್ ಆರ್ಪನ್ಸ್ ಆರ್ಪನ್ಸ್ ಅಂದ್ರೆ ಅನಾಥ ಮಕ್ಕಳು ನೋಡಿ ಸಿಂಧು ತಾಯಿ ಸಪ್ಕಳ ಅವರು ನಿಧನ ಹೊಂತಾರೆ ಅದು ಅವತ್ತು ತುಂಬಾ ಬೇಜಾರಾಗಿತ್ತು ನನಗೆ ಸರಿನಾ ಜನವರಿ ನಾಲ್ಕನೇ ತಾರೀಕು ನಿಧನ ಹೊಂತಾರಲ್ಲ ಅವಾಗ ಕೂಡ ನನಗೆ ತುಂಬಾ ಫೀಲಿಂಗ್ಸ್ ಆಗಿದೆ ಯಾಕಂದ್ರೆ ಇಂಥ ಜಗತ್ತಲ್ಲಿ ಕೂಡ ಆಧುನಿಕ ಕರಿತೀನಿ ನಾವು ಅವರಿಗೆ ಓಕೆನಾ ಕೇಳಿವಾಗ ಮದರ್ ಆಫ್ ಆರ್ಪನ್ಸ್ ಅಂದ್ರೆ ಅನಾಥ ಮಕ್ಕಳ ತಾಯಿ ನೋಡಿ ಅನಾಥ ಮಕ್ಕಳ ತಾಯಿಯಾಗಿರ್ತಕ್ಕಂತ ಸಿಂಧು ಸಿಂಧು ತಾಯಿ ಸಪ್ಕಳ್ ನೋಡಿ ಅವ್ರ ಹೆಸರು ಹೆಂಗಿದೆ ಕೇಳಿ ಸಿಂಧು ತಾಯಿ ಅಂತನಿದೆ ನೋಡಿ ಸಿಂಧು ತಾಯಿ ಸಪ್ಕಳ್ ಅಂತಿದೆ ತಾಯಿ ಅಂದ್ರೆ ಏನು ಮಾತಾಡೋಂಗಿಲ್ಲ ಪುಲ್ ಸ್ಟಾಪ್ ಬಿಡ್ಬೇಕು ನಾವು ಅಷ್ಟೇ ಅಲ್ಲಿ ನೀನು ಒಂದು ದಿನಕ್ಕೆ ಒಂದು ಕೋಟಿ ದುಡಿರಿ ಒಂದು ತಿಂಗಳಿಗೆ ನೂರು ಬಿಲಿಯನ್ ದುಡಿರಿ ಆದರೆ ತಂದೆ ತಾಯಿಯನ್ನು ಚೆನ್ನಾಗಿಟ್ಟಿಲ್ಲ ಅಂತಂದ್ರೆ ಅವರ ಕಾಲಿನ ಧೂಳಿಗೂ ಸಮ ಆಗಲ್ಲ ನೂರು ಕೋಟಿ ಅರ್ಥ ಆಗ್ತಿದೇನಾ ಆ ತಾಯಿಯ ಕಾಲಿನ ಧೂಳಿನ ಸಮ ಇರ್ತಲ್ಲ ಅದಕ್ಕೂ ನೂರು ಕೋಟಿ ಆಗಲ್ಲ ಫಸ್ಟ್ ನೀವು ಎಲ್ಲರೂ ಇರಿ ಎಷ್ಟರ ದುಡಿರಿ ಬಟ್ ತಂದೆ ತಾಯಿನ ಮಾತ್ರ ಚೆನ್ನಾಗಿಡಿ ಓಕೆನಾ ನೀವು ನಮ್ಮನ್ನು ಮರ್ತುಬಿಡಿ ಬಿಡಿ ನೀವು ನಮ್ನು ಮರ್ತುಬಿಡಿ ಓಕೆನಾ ಆದರೆ ತಂದೆ ತಾಯಿನ ಮಾತ್ರ ಯಾವತ್ತು ಮರೆಯಕ್ಕೆ ಹೋಗ್ಬೇಡಿ ಅವ್ರು ಗೆಲ್ಲದೇ ಇಲ್ಲ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅವರು ಹಾ ಜನವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪುಣೆಯಲ್ಲಿ ನಿಧನ ಹೊಂದಿದ್ರು ನೋಡಿ ಸಾವಿತ್ರಿ ಬಾಪಿಲೆ ಅವರು ಹುಟ್ಟಿದ್ದು ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದು ಪುಣೆಯ ನೈರಾವಲಿ ಸಾರಿ ಮಹಾರಾಷ್ಟ್ರದ ನೈರಾವಲಿ ಬಟ್ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಪುಣೆಯಲ್ಲಿ ಯಾರು ಸಾರಿ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಪುಣೆಯಲ್ಲಿ ಯಾರು ಸಾವನ್ನಪ್ಪತ್ತಾರೆ ನಮ್ಮ ಸಿಂಧು ಸಿಂಧೂ ತಾಯಿ ನಪ್ಕಳವರು ಸಾವನ್ನಪ್ಪತ್ತಾರೆ ಬಟ್ ಪುಣೆಯಲ್ಲಿ ಪುಣೆಯಲ್ಲಿ ಸಾವಿತ್ರಿ ಬಾ ಅವರು ಸ್ಕೂಲ್ನ ಸ್ಥಾಪನೆ ಮಾಡ್ತಾರೆ ಅಲ್ವಾ ಯಾವ ಸ್ಕೂಲು ಶ್ರೀಮತಿ ಮಾರ್ಚಲ್ ನಾರ್ಮಲ್ ಸ್ಕೂಲ್ ಶ್ರೀಮತಿ ಮಾರ್ಚಲ್ ನಾರ್ಮಲ್ ಶಾಲೆ ಸ್ಥಾಪನೆ ಮಾಡ್ತಾರೆ ಲಿಂಕ್ ತಗೋಬೇಕು ನಾವು ಲಿಂಕ್ ತಗೊಂಡ್ಬಿಟ್ರೆ ಮರೆಯಲ್ಲ ನೀವು ಬಾಯ್ ಮಾಡ್ಕೊಂತ ಕೂಡ್ತೀರಾ ಕಂಟೆಂಟ್ ಅರ್ಥ ಮಾಡ್ಕೊಳ್ಳಿ ಮಾಡ್ ಓಕೆನಾ ಪ್ರಮುಖ ಅಂಶಗಳೇನಂತ ನೋಡ್ಕೊಂತ ಹೋಗೋಣಪ್ಪ ಇದರಲ್ಲಿ ಸಿಂಧು ತಾಯಿ ಅವರು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನವಂಬರ್ ಹದಿನಾಲ್ಕರಂದು ನೋಡಿ ನವೆಂಬರ್ ಹದಿನಾಲ್ಕ ಏನು ಮಕ್ಕಳ ದಿನಾಚರಣೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅಂದರೆ ಜಗತ್ತಲ್ಲಿ ಅವ್ರು ಮೊದಲ ಸೃಷ್ಟಿ ಮಾಡಿರ್ತಾರೆ ಅಂತ ನಾವು ಹುಟ್ಟಬೇಕು ಭಾರತದಲ್ಲಿ ಅಂತ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ತಾಯಿ ಸಪ್ಕಳವರು ಹತ್ತೊಂಬತ್ತು ನೂರ ನಲ್ವತ್ತೆಂಟರ ನವಂಬರ್ ಹದಿನಾಲ್ಕರಂದು ಮಹಾರಾಷ್ಟ್ರದ ವಾರ್ಧ ಇದು ವಾರ್ಧ ವಾರ್ಧ ಓಕೆನಾ ಮಹಾರಾಷ್ಟ್ರದ ವಾರ್ಧದಲ್ಲಿ ಜನಿಸ್ತಾನೆ ಓಕೆನಾ ಮಹಾರಾಷ್ಟ್ರದ ವಾರ್ ವಾರ್ಧ ಎಂಬಲ್ಲಿ ಜನಿಸ್ತಾರೆ ಬಾಲ್ಯ ವಿವಾಹ ಪದ್ಧತಿ ಓಕೆನಾ ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಕೂಡ ನೋಡಿ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿದ್ದಾಗ ನಾನು ಹೇಳ್ತೀನಿ ಕೇಳಿ ಕಂಟೆಂಟ್ ಎಲ್ಲ ಗೊತ್ತಿದೆ ನಿಮಗೆ ಇವೆಲ್ಲ ಸ್ಲೈಡು ಇವೆಲ್ಲ ಸೆಕೆಂಡರಿ ನಿಮಗೆ ನಾಲೆಜ್ ಇದ್ಬಿಟ್ಟಿದ್ರೆ ಯಾರು ಬೇಕಾಗಿಲ್ಲ ನಿಮಗೆ ನಿಮ್ಮ ಎಕ್ಸಾಮ್ಗಳನ್ನು ನೀವೇ ಕ್ರ್ಯಾಕ್ ಮಾಡ್ತೀರಾ ನಾನಲ್ಲ ನೀವು ಯಾರ ಮೇಲೆ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಈ ಸಂತೋಷ್ ಲಾಡ್ ಫೌಂಡೇಶನ್ ನಿಮ್ಗೆ ಎಷ್ಟು ಹೆಲ್ಪ್ ಮಾಡ್ತಿದೆ ಗೊತ್ತಾ ಆ ಪಾಪ ಕೆಲವೊಂದು ಓದೋ ಹುಡುಗರಿಗೆ ರೂಟ್ ಗೊತ್ತಿರಲಿಲ್ಲ ರೂಟ್ ಯಾವ ಥರ ಕ್ರ್ಯಾಕ್ ಮಾಡ್ಬೇಕಂತ ಗೊತ್ತಿಲ್ಲ ಆದರೂ ಕೂಡ ಉಚಿತ ತರಬೇತಿನ ಕೊಡ್ತಾಯಿದ್ದೀವಿ ನಾವು ಉಚಿತ ತರಬೇತಿ ಅದು ಒಂದು ರೂಪಾಯಲ್ಲಿ ಮಾತ್ರ ಓಕೆನಾ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿದ್ದಾಗ ಸಿಂಧು ತಾಯಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಓಕೆನಾ ಸಿಂಧು ತಾಯಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಮೂವತ್ತೆರಡು ವರ್ಷದ ವ್ಯಕ್ತಿಯನ್ನು ವಿವಾಹವಾಗ್ತಾರೆ ಇವರು ನೋಡಿ ಸಿಂಧು ತಾಯಿ ಹನ್ನೆರಡು ವರ್ಷ ಇದ್ದಾಗ ಮೂವತ್ತೆರಡು ವರ್ಷದ ವ್ಯಕ್ತಿಯನ್ನು ಮದುವೆ ನೋಡಿ ಎಷ್ಟು ಕಷ್ಟ ನೋಡಿ ಇವಾಗ ಏನಾದ್ರೂ ನೀವು ಕಷ್ಟ ಪಟ್ಬಿಟ್ರೆ ಮುಂದೆ ಸುಖ ಮಾಡ್ತೀರಾ ಇವಾಗ ಏನಾದ್ರು ಸುಖ ಪಟ್ಬಿಟ್ರೆ ಮುಂದೆ ಕಷ್ಟಪಡ್ತೀರಾ ದಿಸ್ ಇಸ್ ಲೈಫ್ ಫ್ಯಾಕ್ಟ್ ಇದು ಆ ನೋಡಿ ಇವ್ರ ಬಗ್ಗೆ ಸ್ವಲ್ಪ ಎಳಿಕೆ ಅಂತ ಹೋಗೋಣ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಆಗೋಣ ಚೂರು ಸ್ಪೀಡ್ ಆಗೋಣ ಓಕೆನಾ ಸಾವಿರಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನು ಸಾಕ್ತಾರೆ ಇವರು ಸಾವಿರಕ್ಕೂ ಹೆಚ್ಚು ಅನಾಥ ಮಕ್ಕಳು ನಮ್ಮ ಮನೇಲಿ ಯಾರಾನ ಒಬ್ಬನು ಬಂದ್ಬಿಟ್ರೆ ಯಾಕೆ ಬಂದ ಇವನು ಯಾವಾಗ ಓದ್ತಾನ ಅಂತ ಕೇಳ್ತೀವಿ ನಾವು ಆದರೆ ಸಾವಿರಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನು ಸಾಕ್ತಾರೆ ಇವರು ಪುಣೆಯ ಅಡಪ್ಸರ್ ಪ್ರದೇಶದಲ್ಲಿ ಪುಣೆಯ ಅಡಪ್ಸರ್ ಪ್ರದೇಶದಲ್ಲಿ ಸನ್ಮತಿ ಬಾಲ ನಿಕೇತನ ಸಂಸ್ಥೆ ನೋಡಿ ಯಾವ ಅನಾಥಾಶ್ರಮ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ ಯಾವ ಅನಾಥಾಶ್ರಮ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ ನಿಮಗೆ ಪುಣೆಯ ಅಡಪ್ಸರ್ ಪ್ರದೇಶದಲ್ಲಿ ಸನ್ಮತಿ ಬಾಲ ನಿಕೇತನ ಸಂಸ್ಥೆ ಸನ್ಮತಿ ಬಾಲ ನಿಕೇತನ ಸಂಸ್ಥೆ ಎಂಬ ಅನಾಥಾಶ್ರಮವನ್ನು ಕಡ್ತಾರೆ ಅನಾಥಾಶ್ರಮವನ್ನು ಕಟ್ತಾರೆ ಇದಕ್ಕೋಸ್ಕರ ಇವರ ಪರಿಶ್ರಮಕ್ಕೋಸ್ಕರ ಇವರ ಪರಿಶ್ರಮದಿಂದಾಗಿ ಪುಣೆಯ ಮಾಂಜರಿಯಲ್ಲಿ ಓಕೆನಾ ಇವರ ಪರಿಶ್ರಮದಿಂದಾಗಿ ಪುಣೆಯ ಮಾಂಜರಿಯಲ್ಲಿ ಅತ್ಯಂತ ಸೂಚ್ಯ ಅತ್ಯಂತ ಸುಸಜ್ಜಿತ ಅನಾಥಾಲಯವನ್ನು ನಿರ್ಮಾಣ ಮಾಡ್ತಾರೆ ಓಕೆನಾ ಇದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಏ ನಿಮಗೆ ತಾಯಿ ಸಪ್ಕಳವರು ಎಲ್ಲಿ ತಮ್ಮ ಸನ್ಮತಿ ಬಾಲ ಸನ್ಮತಿ ಬಾಲ ನಿಕೇತನ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ ಪುಣೆಯ ಅಡಾಪ್ಸರ್ ಪ್ರದೇಶ ಅಡಪ್ಸರ್ ಅನ್ನ ಕಿಂತ ಪುಣೆ ನೆನಪಿಡ್ರಿ ಓಕೆನಾ ನೆಕ್ಸ್ಟ್ ಹೇಳಿ ಇವಾಗ ಅವರ ಈ ಸೇವೆಗೆ ಏನು ಕೇಳ್ರು ಮಗ ಇದು ದುಡ್ಡಲ್ಲ ಇದು ಏಳ್ನೂರ ಐವತ್ತನದು ಇದು ಪ್ರಶಸ್ತಿಗಳಿವು ಎಂಥ ಫೇಮಸ್ ದಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಇನ್ ಅವರ್ ಇಂಡಿಯಾ ಕೇಳಿ ಸಿಂಧು ತಾಯಿಯವರ ಈ ಸೇವೆಗೆ ಏಳುನೂರ ಐವತ್ತಕ್ಕೂ ಹೆಚ್ಚಿನ ಪ್ರಶಸ್ತಿಗಳು ಸಿಕ್ಕವು ಏಳ್ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಶಸ್ತಿಗಳು ಸಿಕ್ಕಿದೆವು ಅವರಿಗೆ ಓಕೆನಾ ನೆಕ್ಸ್ಟ್ ಕೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಸರ್ಕಾರ ಇವರಿಗೆ ಯಾಕೆ ಇವರಿಗೆ ಕೇಳಿ ಅವರು ಸಾವಿರಕ್ಕೂ ಸಾವಿರಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನು ಸಾಕ್ತಾರೆ ನೆಕ್ಸ್ಟ್ ಪುಣೆ ಅಡ್ಸಪ್ನಲ್ಲಿ ಅವರು ಸನ್ಮತಿ ಬಾಲ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೋಸ್ಕರ ಏಳ್ನೂರ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಸಿಗ್ತವೆ ಇದು ಸಿಕ್ಕಿರೋದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ ಗೌರವಿಸಲೇಬೇಕು ಇಂಥ ವ್ಯಕ್ತಿಗಳಿಗೆ ಗೌರವ ಮಾಡಲಾರ್ದು ಯಾರಿಗೆ ಮಾಡ್ತಾರೆ ಆಗದ್ರೆ ಇವರಿಗೆ ಇಂಥವರಿಗೆ ಮಾಡ್ಬೇಕು ಅದಕ್ಕೆ ಇಂಡಿಯಾ ಇಸ್ ಗ್ರೇಟ್ ಗ್ರೇಟ್ ಕಲ್ಚರ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಕರೀತಾರೆ ಓಕೆನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತು ನೆಕ್ಸ್ಟ್ ಕೇಳಿ ಇವಾಗ ಎರಡು ಸಾವಿರದ ಹತ್ತರಲ್ಲಿ ಓಕೆನಾ ಎರಡು ಸಾವಿರದ ಹತ್ತರಲ್ಲಿ ಮಹಾರಾಷ್ಟ್ರ ಸರ್ಕಾರ ಅಹಲ್ಯಬಾಯಿ ನೋಡಿ ಅಹಲ್ಯಬಾಯಿ ವೋಲ್ಕರ್ ಪ್ರಶಸ್ತಿ ಕೂಡ ನೀಡುತ್ತಾ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಆಯ್ತಪ್ಪ ಆದರೆ ಆದರೆ ಮಹಾರಾಷ್ಟ್ರ ಸರ್ಕಾರ ಕೂಡ ಯಾವ ಪ್ರಶಸ್ತಿ ನಮ್ಮ ತಾಯಿಗೆ ಕೊಟ್ಟರು ಅಂತಂದ್ರೆ ಅವರೇ ಯಾರು ಸಿಂಧು ತಾಯಿ ಸಪ್ಪಳ್ ಅವರಿಗೆ ಅಹಲ್ಯಬಾಯಿ ವೋಲ್ಕರ್ ಪ್ರಶಸ್ತಿ ಕೂಡ ಕೊಡ್ತಾರೆ ಯಾರು ಮಹಾರಾಷ್ಟ್ರ ಗೌರ್ಮೆಂಟ್ ನೆಕ್ಸ್ಟ್ ಕೇಳಿ ಇವಾಗ ನೆಕ್ಸ್ಟ್ ಇವ್ರಿಗೆ ಮತ್ತೇನೇನು ಸಿಕ್ಕವೆ ನೋಡಿ ದಿ ದಿ ಫೇಮಸ್ ಅವಾರ್ಡ್ಸ್ ಇವೆಲ್ಲ ಮದರ್ ತೆರೆಸಾ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ ಮದರ್ ದಿ ಮೈಂಡ್ ಆಫ್ ಸ್ಟೀಲ್ ಪುರಸ್ಕಾರ ದಿ ದಿ ಮೈಂಡ್ ಆಫ್ ಸ್ಟಿಲ್ ಪುರಸ್ಕಾರ ಕೂಡ ಇವರಿಗೆ ಅಗೇನ್ ಪ್ರಶಸ್ತಿ ಸಿಗುತ್ತೆ ನೆಕ್ಸ್ಟ್ ನೋಡಿಲೆ ಅಹಮದಿಯ ಶಾಂತಿ ಅಂತಾರಾಷ್ಟ್ರೀಯ ಪುರಸ್ಕಾರ ನೋಡಿ ಅಹಮದಿಯ ಶಾಂತಿ ಅಂತಾರಾಷ್ಟ್ರೀಯ ಪುರಸ್ಕಾರ ಹಾಗೂ ರಾಷ್ಟ್ರೀಯ ನಾರಿ ಪುರಸ್ಕಾರ ಕೂಡ ದೊರೆತಿದೆ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಕೊಡ್ತಾನೆ ಈ ಕೆಳಗಿನ ಯಾವುವು ಸಿಂಧು ಸಬ್ಕಳ ಅವರಿಗೆ ಪ್ರಶಸ್ತಿಗಳು ದೊರೆತಿದ್ದಾವೆ ಅಂತ ಕ್ವಶನ್ ಕೇಳಿಬಿಡ್ತಾನೆ ಎಲ್ಲವೂ ಕೊಟ್ಬಿಡ್ತಾನೆ ಡಿ ಎಲ್ ಯಾವುದು ಅಲ್ಲ ಅಂತ ಕೊಡ್ತಾನೆ ಮತ್ತೆ ಈ ಆಪ್ಷನ್ಸ್ ಕೊಡ್ತಾನೆ ಸಮ್ ಟೈಮ್ ಸ್ಟೇಟ್ಮೆಂಟ್ ಅಲ್ಲಿ ಅವಾಗ ಏನಾಗ್ಬೇಕು ನೀವು ಮೇಲಿನ ಎಲ್ಲವೋ ಅಂತ ಕೇಳಿದ್ರೆ ಮೇಲಿನ ಎಲ್ಲವೂ ಆಗ್ಬೇಕು ನೋಡಿ ಯಾವ್ಯಾವ ಅಂತ ನೀಟಾಗಿ ಹೇಳ್ತೀನಿ ಮಹಾರಾಷ್ಟ್ರ ಸರ್ಕಾರ ಅಹಲ್ಯ ಬಾಯಿ ಹೊಳ್ಕರ್ ಪ್ರಶಸ್ತಿ ಕೊಡಿತು ನೆಕ್ಸ್ಟ್ ಮದರ್ ತೆರೆಸ ಪ್ರಶಸ್ತಿ ಕೂಡ ನಮ್ಮ ತಾಯಿಗೆ ಸಿಕ್ತು ದಿ ಮೈಂಡ್ ಆಫ್ ಸ್ಟಿಲ್ ಪುರಸ್ಕಾರ ಕೂಡ ನಮ್ಮ ತಾಯಿಗೆ ಸಿಕ್ತು ಅಹಮದಿಯ ಶಾಂತಿ ಅಂತಾರಾಷ್ಟ್ರೀಯ ಪುರಸ್ಕಾರ ಕೂಡ ಅವರಿಗೆ ಸಿಕ್ತು ನೆಕ್ಸ್ಟ್ ರಾಷ್ಟ್ರೀಯ ನಾರಿ ಪುರಸ್ಕಾರ ಕೂಡ ಅವರಿಗೆ ಸಿಕ್ತು ನೆಕ್ಸ್ಟ್ ಕೇಳಿ ನೆಕ್ಸ್ಟ್ 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 ಕೇಳಿ ಸಿನಿಮಾ ಸಿನಿಮಾ ಯಾವ ಸಿನಿಮಾ ಮರಾಠಿ ಸಿನಿಮಾ ಎರಡು ಸಾವಿರದ ಹತ್ತರಲ್ಲಿ ಓಕೆನಾ ಎರಡು ಸಾವಿರದ ಹತ್ತರಲ್ಲಿ ಸಿಂಧೂ ತಾಯಿ ಸಿಂಧೂ ತಾಯಿ ಜೀವನ ಆಧಾರಿತ ಮೇಲೆ ಅವರು ಮಾಡಿರುವಂತ ರೆಕಾರ್ಡ್ಸ್ ಅವ್ರು ಮಾಡಿರುವಂತ ಪರಿಶ್ರಮದಿಂದಾಗಿ ಅವರ ಮೇಲೆ ಒಂದು ಜೀವನ ಆಧಾರಿತ ಮೇಲೆ ಒಂದು ಫಿಲ್ಮ್ ತೆಗಿತಾರ ಯಾರು ಯಾರು ಮರಾಠಿ ಸಿನಿಮಾ ಯಾವದ್ದು ಮೀ ಸಿಂಧೂ ತಾಯಿ ಸಬ್ಕಳ್ ನಾನು ನಾನು ಸಿಂಧೂ ತಾಯಿ ಸಬ್ಕಾಳ್ ಇದೀನಪ್ಪ ನನ್ನ ಫಿಲ್ಮ್ ನೀವು ನೋಡ್ರಿ ಅಂದ್ರೆ ಅಂದ್ರೆ ಸ್ವಪ್ ನನ್ನ ಬಗ್ಗೆ ಎಲ್ಲ ಗೊತ್ತಾಗತ್ತೆ ನಿಮಗೆ ನೀವು ಕೂಡ ನನ್ನ ಥರ ವರ್ಕ್ ಮಾಡಿ ನಿಮಗೂ ಕೂಡ ಪ್ರಶಸ್ತಿಗಳು ಸಿಗ್ತವೆ ನಿಮಗೂ ಕೂಡ ಹಲವಾರು ಸನ್ಮಾನಗಳನ್ನು ಮಾಡ್ತಾರೆ ಅಂತ ಅವಳು ಆ ಫಿಲ್ಮಲ್ಲಿ ಹೇಳ್ಕೊಟ್ಟ ಜೀವನ ಚರಿತ್ರೆ ಬಗ್ಗೆ ಸರಿನಾ ಐವತ್ನಾಲ್ಕನೇ ಲಂಡನ್ ಚಲನಚಿತ್ರೋತ್ಸವದಲ್ಲಿ ಲಂಡನ್ ಲಂಡನ್ ಇಲ್ಲ ಐವತ್ನಾಲ್ಕನೇ ಲಂಡನ್ ಚಲನಚಿತ್ರೋತ್ಸವದಲ್ಲಿ ಈ ಚಲನಚಿತ್ರವು ತನ್ನ ಪ್ರಥಮ ಪ್ರದರ್ಶನಕ್ಕಾಗಿ ಆಯ್ಕೆ ಆಗಿತ್ತು ನೋಡಿ ಇಂಡಿಯನ್ಸ್ ಫಿಲ್ಮು ಯಾವ ಲಂಡನ್ ಚಲನಚಿತ್ರೋತ್ಸವದಲ್ಲಿ ಆಯ್ಕೆ ಆಗಲ್ಲ ಆದರೆ ಆದರೆ ಮೀ ಸಿಂಧೂ ತಾಯಿ ಸಪ್ಕಳ ಅವರು ಮರಾಠಿ ಸಿನಿಮಾ ಬಿಡುಗಡೆ ಆಯ್ತಲ್ವಾ ಈ ಸಿನಿಮಾ ಅವರಿಗೆ ಲಂಡನ್ ಚಲನಚಿತ್ರೋತ್ಸವದಲ್ಲಿ ತನ್ನ ಪ್ರಥಮ ಪ್ರದರ್ಶನಕ್ಕಾಗಿ ಆಯ್ಕೆ ಆಗಿತ್ತು ಸರಿನಾ ಆಯ್ಕೆ ಆಗಿತ್ತು ಸೊ ಇವಾಗ ಕೇಳಿ ಇವೆಲ್ಲ ಸ್ಲೈಡ್ಗಳು ಇನ್ನೂ ಉಳಿದಿವೆ ನೋಡಿ ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದಿವೆ ನೃತ್ಯ ಬಂತು ಬಿರ್ಜು ಮಹಾರಾಜರು ಸಾವನ್ನೊಪ್ತಾರೆ ಅದೇ ಥರ ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಂಟು ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿದಾವೆ ಓಕೆನಾ ಇವೆಲ್ಲ ಕ್ಲಾಸ್ಗಳನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಸರಿನಾ ಹಾಂ ನೋಡಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಇದಾವೆ ಓಕೆನಾ ಉತ್ತರ ಪ್ರದೇಶದ ಶಾಸ್ತ್ರೀಯ ಶಾಸ್ತ್ರೀಯ ನೃತ್ಯ ಯಾವುದು ಅದೇ ಥರ ಹಲವಾರು ರಾಷ್ಟ್ರಗಳು ಬರ್ತವೆ ಸೊ ಹಲವಾರು ರಾಜ್ಯಗಳು ಬರುತ್ತೆ ಕೇರಳ ಬರುತ್ತೆ ಮತ್ತು ಕರ್ನಾಟಕ ಬರುತ್ತೆ ನೆಕ್ಸ್ಟು ಕಥಕ್ಕಳಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅವೆಲ್ಲ ಹೇಳ್ಕೊಂತ ಬರ್ತೀನಿ ನಾನು ಹೇಳೋದಿಷ್ಟೇ ನಾನು ಕರೆಂಟ್ ಅಫೇರ್ಸ್ ಮಾಡಿಬಿಟ್ರೆ ನಿಮಗೆ ನೀವು ಎಲ್ಲದೂ ಕೂಡ ಕ್ಲಿಯರ್ ಆಗ್ತೀರಾ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಇವತ್ತಿನ ಕ್ಲಾಸ್ ತುಂಬ ಆಯಿತು ಮತ್ತೆ ಬರ್ತೀನಿ ಮತ್ತೆ ಮಾಡ್ತೀನಿ ಈ ಸ್ಲೈಡ್ ನನ್ನ ಡ್ರೀಮ್ ಸೆಟ್ ಅನ್ನೋ ಟೆಲಿಗ್ರಾಮ್ ಗ್ರೂಪ್ ಇದೆ ದಯವಿಟ್ಟು ಅದಕ್ಕೆಲ್ಲ ಮೆಸೇಜ್ ಮಾಡಿ ನೈನ್ ತ್ರೀ ತ್ರೀ ಡಬಲ್ ಸಿಕ್ಸ್ ನೈನ್ ತ್ರೀ ಫೈವ್ ಇದಕ್ಕೆ ವಾಟ್ಸಪ್ ಮಾಡಿ ನೈನ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ನೈನ್ ಜೀರೋ ಸೆವೆನ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಬಬಾಯ್ ಟೇಕ್ ಕೇರ್ ಫ್ರೆಂಡ್ಸ್